ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋಂಗೆ ನಾವು ಈ ವಾರ ಕ್ವಿಜ್ಗಾಗಿ ಆಯ್ಕೆ ಮಾಡಿದಂಥ ಒಂದು ಭಾಗ ಧರ್ಮೋಪದೇಶ ಕಾಂಡ ಎಷ್ಟನೇ ಅಧ್ಯಾಯ ಯಾರಿಗೆ ಜ್ಞಾಪನ ಇದೆಯಾ ಹದಿನಾರಿಂದ ಇಪ್ಪತ್ತು ಹದಿನಾರಿಂದ ಇಪ್ಪತ್ತು ವೆರಿ ಗುಡ್ ಯಾರು ಓದಿದ್ದೀರಾ ಓದಿದ್ದೀವಿ ಬ್ರದರ್ ಓದಿದ್ದೀವಿ ಬ್ರದರ್ ಸಂತೋಷ ಓಕೆ ಓದಿದ್ದೀವಿ ಒಂದು ನೆನಪಿಲ್ಲ ಮಾತ್ರ ಸರಿ ಏನ್ ಮಾಡಕ್ಕಾಗಲ್ಲ ಎಲ್ಲರೂ ಹಂಗೆ ಸರಿ ಓಕೆ ಗುಡ್ ಏನ್ ಮಾಡಿ ಇವಾಗ ಯಾರು ಬೈಬಲ್ ಓದ್ತಾರೆ ಕೈ ಎತ್ತರಿ ಸರಿ ಇಬ್ಬರೇನಾ ಮೂರು ಜನ ಸರಿ ಓಕೆ ಸುವರ್ಣ ಸಿಸ್ಟರು ಸುಜಾತ ಸಿಸ್ಟರು ವೀಣಾ ಸಿಸ್ಟರು ಸರಿ ಓಕೆ ಮೊದಲನೇದಾಗಿ ಧರ್ಮೋಪದೇಶ ಕಾಂಡ ಹದಿನಾರನೇ ಅಧ್ಯಾಯ ವಚನ ಒಂದರಿಂದ ಹನ್ನೆರಡುವರೆಗೂ ನಮ್ಮ ನಿರ್ಮಲಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊತೀನಿ ಓಕೆ ಬ್ರದರ್ ಓಕೆ ಸಿಸ್ಟರ್ ನಿರ್ಮಲಾ ಸಿಸ್ಟರ್ ನಿಮ್ಮ ವಾಯ್ಸ್ ತುಂಬ ಲೋ ಇದೆ ಈಗ ಬ್ರದರ್ ಓಕೆ ಬೆಟರ್ ಸಿಸ್ಟರ್ ಗುಡ್ ಪ್ರತಿ ವರ್ಷದಲ್ಲಿಯೂ ನಡೆಸಬೇಕಾದ ಮೂರು ಜಾತ್ರೆಗಳ ವಿಷಯ ನೀವು ಚೈತ್ರ ಮಾಸದಲ್ಲಿ ಪಸ್ಕ ಹಬ್ಬವನ್ನು ನಿಮ್ಮ ದೇವರಾದ ಯಹೋವನಿಗೋಸ್ಕರ ಆಚರಿಸಬೇಕು ಆ ಮಾಸದಲ್ಲಿಯೇ ರಾತ್ರಿಯ ಕಾಲದಲ್ಲಿ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನಲ್ಲವೇ ನೀವು ಆಡು ಕುರಿಗಳಲ್ಲಾಗಲಿ ದನಗಳಲ್ಲಾಗಲಿ ಪಸ್ಕದ ಪಶುವನ್ನು ಯಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ಆತನಿಗಾಗಿ ವಧಿಸಬೇಕು ಅದರೊಂದಿಗೆ ಹುಳಿ ಹಾಕಿದ ರೊಟ್ಟಿಯನ್ನು ತಿನ್ನಬಾರದು ಯಾಕೆಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನು ಬಿಟ್ಟು ಬಂದಿರಿ ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆಯಾದ ದಿನವು ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿರುವ ನೀವು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು ಏಳು ದಿವಸಗಳ ವರೆವಿಗೂ ತಿನ್ನಬೇಕು ಆ ಏಳು ದಿವಸವು ನಿಮ್ಮ ದೇಶದಲ್ಲೆಲ್ಲ ಹುಳಿ ಬೆರೆದ ಯಾವ ಪದಾರ್ಥವೂ ನಿಮ್ಮ ಬಳಿಯಲ್ಲಿ ಇರಲೇಬಾರದು ಮೊದಲನೆಯ ದಿನದ ಸಂಜೆಯಲ್ಲಿ ನೀವು ವಧಿಸಿದ ಪಶು ಮಾಂಸವನ್ನು ಸ್ವಲ್ಪವನ್ನಾದರೂ ಮರುದಿನದವರೆಗೆ ಉಳಿಸಬಾರದು ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ಯಾವ ಊರಲ್ಲಿಯಾದರೂ ಪಸ್ಕದ ಪಶುವನ್ನು ವಧಿಸದೆ ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಐಗುಪ್ತ ದೇಶದಿಂದ ಹೊರಟು ಬಂದ ಕಾಲವಾದ ಸೂರ್ಯಾಸ್ತಮಾನ ಕಾಲದಲ್ಲಿ ಅದನ್ನು ವಧಿಸಬೇಕು ಆ ಕಾಲದಲ್ಲಿಯೇ ನೀವು ಅದನ್ನು ಅಡುಗೆ ಮಾಡಿ ತಿನ್ನಬೇಕು ಮರುದಿವಸ ನಿಮ್ಮ ನಿಮ್ಮ ಮನೆಗಳಿಗೆ ನೀವು ಹೊರಟು ಹೋಗಬಹುದು ಆರು ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು ಏಳನೆಯ ದಿನದಲ್ಲಿ ನಿಮ್ಮ ದೇವರಾದ ಯಹೋವನ ಘನಕ್ಕಾಗಿ ಸಭೆ ಕೂಡಬೇಕು ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಕೂಡದು ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು ಏಳು ವಾರಗಳನ್ನು ಎಣಿಸಿ ಆ ಏಳು ವಾರಗಳಾದ ನಂತರ ಪಂಚಾಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು ನಿಮ್ಮ ದೇವರಾದ ಯಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು ಮತ್ತು ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ದಾಸದಾಸಿಯರು ನಿಮ್ಮ ಊರಲ್ಲಿರುವ ಲೇವಿಯರು ಪರದೇಶದವರು ತಾಯಿ ತಂದೆ ಇಲ್ಲದವರು ವಿಧವೆಯರು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದೇವೆಂಬುದನ್ನು ನೀವು ನೆನಪಿಗೆ ತಂದುಕೊಂಡು ಈ ವಿಧಿಗಳನ್ನು ಅನುಸರಿಸಬೇಕು ಎಂಬುವಂತದ್ದೇ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ನೋಡ್ಬೇಕ್ರೆ ಧರ್ಮೋಪದೇಶ ಕಂಡ ಹದಿನಾರನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಇಸ್ರೇಲ್ಗೆ ನಮ್ಮ ಮೋಸೆಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ರಿವ್ಯೂ ಮಾಡಿ ಹೇಳ್ತಾ ಇದಾರೆ ಏನೆಲ್ಲ ಮಾಡ್ಬೇಕು ಏನೆಲ್ಲ ದೇವರೆಲ್ಲ ಹೇಳ್ಕೊಟ್ರು ಅಂತಂದ್ಬಿಟ್ಟು
ಅದರ ಮುಖ್ಯವಾಗಿ ನೋಡಬೇಕಾದ್ರೆ ಇಸ್ರೇಲ್ ಗೆ ನೇಮಿಸಿರುವಂತ ತ್ರೀ ಟೈಪ್ಸ್ ಆಫ್ ಫೆಸ್ಟಿವಲ್ ಒಂದು ವರ್ಷದಲ್ಲಿ ಈ ಒಂದು ಮೂರು ಫೆಸ್ಟಿವಲ್ ಮಾತ್ರ ಕಡ್ಡಾಯವಾಗಿ ಮಾಡಬೇಕಾಗಿತ್ತು ಆ ಮೂರು ಫೆಸ್ಟಿವಲ್ ಅಲ್ಲಿ ಇವಾಗ ಸಿಸ್ಟರ್ ಓದಿರುವಂತ ಫೆಸ್ಟಿವಲ್ ಗಳಲ್ಲಿ ಎರಡು ಫೆಸ್ಟಿವಲ್ ನಮ್ಗೆ ಅಲ್ಲಿ ಬರ್ತಾರೆ ಅಲ್ವಾ ಯಾರು ಗಮನಿಸಿದ್ರ ಮೊದಲನೇ ಒಂದು ಹಬ್ಬ ಯಾವುದು ಯಾವುದು ಬಂತು ಅಂತ ಯಾರು ಗಮನಿಸಿದ್ರ ವೆರಿ ಗುಡ್ ಹಬ್ಬ ವೆರಿ ಗುಡ್ ಸೆಕೆಂಡ್ ಹಬ್ಬ ಯಾವ್ದಂತ ಗಮನಿಸಿದ್ರ ಆ ಏಳು ವಾರಗಳಾದ ನಂತರ ಪಂಚಾಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು ಓಕೆ ಗುಡ್ ಪಂಚಾಶತಮ ವೆರಿ ಗುಡ್ ಅದರ ಸೋ ಅದಕ್ಕೆ ಇಂಗ್ಲಿಷ್ ಅಲ್ಲಿ ದ ಫೀಸ್ಟ್ ಆಫ್ ದ ವೀಕ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ ಅದರ ಸರಿ ನೋಡ್ಬೇಕ್ರೆ ಈ ಒಂದು ಇದು ಫೆಸ್ಟಿವಲ್ ನೆಕ್ಸ್ಟ್ ಬರೋದು ಏನಪ್ಪ ಒಂದು ಫೆಸ್ಟಿವಲ್ ಅಂತ ನೋಡ್ಬೇಕ್ರೆ ದ ಟ್ಯಾಬರ್ನಾಕಲ್ ದ ಫೀಸ್ಟ್ ಆಫ್ ದ ಟ್ಯಾಬರ್ನಾಕಲ್ ಗುಡಾರದ ಒಂದು ಪಂಡಿಗೆ ಅಂತ ಹೇಳ್ತಾರೆ ಅದರ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗುಡಾರ ಪಂಡಿಗೆಗೆ ಪರ್ಣಶಾಲೆಗಳ ಹಬ್ಬ ಈ ಮೂರು ಹಬ್ಬಗಳನ್ನ ಏನ್ ಮಾಡ್ಬೇಕು ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಮ್ಗೆ ಹೇಳ್ತಾ ಇದ್ರೆ ಅದಕ್ಕೆ ಪಸ್ಕ ಪಸ್ಕ ಮಾಡ್ಬೇಕಾರೆ ಇಲ್ಲಿ ಇಲ್ಲಿ ಅನೇಕ ವಚನಗಳು ಆಲ್ರೆಡಿ ನಮ್ಗೆ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿರೋದ್ರಿಂದ ಇದೇನ್ ಹೇಳ್ತಾರೆ ಪಸ್ಕ ಮಾಡ್ಬೇಕು ಅಂತಂದ್ರೆ ಇದನ್ನ ಯಾವುದೋ ಒಂದು ಸ್ಥಳದಲ್ಲಿ ಬೇಕಾದ್ರೆ ಮಾಡಬಹುದಾ ಇಲ್ಲಿ ಕೊಡ್ಬೇಕಾರೆ ಏನ್ ಹೇಳ್ತಾರೆ ಎಲ್ಲಿ ಎಲ್ಲಿ ಸೇರ್ಬೇಕಂತ ಎಲ್ಲರೂ ದೇವರ ಆದಿರಂತ ಸ್ಥಳದಲ್ಲಿ ಏನಾಗ್ಬೇಕು ನಾವು ಅಲ್ಲಿ ಸೇರ್ಬೇಕು ಅಂತ ಹೇಳ್ತಾರೆ ಅದರ ಆಮೇಲೆ ಇದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕಾರೆ ಯಾವ ಟೈಮ್ ಅಲ್ಲಿ ಕಡಿಬೇಕು ಅಂತ ಹೇಳ್ತಾರೆ ಕುರಿನ ಸಂಜೆ ಹೊತ್ತು ಸೂರ್ಯಾಸ್ತಮವಾದ ಎಸ್ ಸಂಜೆ ಹೊತ್ತು ಸೂರ್ಯಾಸ್ತಮ ಆಗಿದ ಮೇಲೆ ಅದಕ್ಕೆ ಯೇಸು ಕ್ರಿಸ್ತು ಪಸ್ಕನ ಯಾವಾಗ ಆಚರಣೆ ಮಾಡಿದ್ದು ಅಂತ ನೋಡ್ತೀರಿ ಸಂಜೆ ಎಸ್ ಎಸ್ ಅದಕ್ಕೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಇಲ್ಲೆಲ್ಲೋ ಇದು ಬಂದ್ಬಿಟ್ಟು ಯೆರೂಸಲೇಮ್ ನಲ್ಲಿ ಆಲಯದಲ್ಲಿ ಏನ್ ಮಾಡಕ್ ಹೋಗಿಲ್ಲ ಪಸ್ಕದ ಒಂದು ಆಚರಣೆ ಮಾಡಕ್ ಹೋಗಿಲ್ಲ ದೇವ್ರ ನೇಮಿಸಿರುವಂತ ಸ್ಥಳದಲ್ಲಿ ಏನ್ ಮಾಡ್ತಾವ್ ಅವರು ಅವರು ಮಾಡ್ತಾರೆ ಅಲ್ವರ ಆಮೇಲೆ ಇದನ್ನ ಈ ಕುರಿನ ತಿನ್ಬೇಕಾದ್ರೆ ಹೆಂಗೆ ಮಾಡ್ತಿರಿ ತಿನ್ಬೇಕು ಅಂತಂದ್ರು ಇಲ್ಲಿ ಏನಂತ ಹೇಳ್ತಾರೆ ನಿಯಮ ಎಲ್ಲರೂ ತಿನ್ಬಿಡ್ಬೇಕು ಮತ್ತೆ ಯಾವ್ದು ಉಳಿಸಬಾರ್ದು ಮಾರನೇ ದಿನದವರೆಗೂ ಉಳಿಸಬಾರ್ದು ಮತ್ತೆ ಎಲ್ಲರೂ ಆ ದಿನ ಸೇರಿ ಬಂದು ಸಭೆ ಕೂಡಬೇಕು ಆ ದಿನದಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು ಅಲ್ವರ ಒಂದ್ ಸಬ್ಬತ್ ದಿನ ತರ ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರೆ ವೆರಿ ಗುಡ್ ಸೆವೆಂತ್ ವರ್ಸ್ ಓದಿಂತೀನಿ ನೋಡೋಣ ಏಳನೇ ವಚನ ಅದನ್ನು ಅಡಿಗೆ ಮಾಡಿ ಹೆಂಗೆ ಅಡಿಗೆ ಮಾಡಿ ತಿನ್ನಬೇಕು ಅಲ್ವರ ಇಂಗ್ಲಿಷ್ ಅಲ್ಲಿ ಬರ್ತಾರೆ ದೋಶಲ್ ರೋಸ್ಟ್ ಅಂಡ್ ಈಟ್ ಇಟ್ ಇನ್ ದ ಪ್ಲೇಸ್ ಅಂತ ಹೇಳ್ತಾರೆ ರೋಸ್ಟ್ ಮಾಡಿ ತಿನ್ಬೇಕು ಅಂತ ಹೇಳ್ತಾರೆ ಅಡಿಗೆ ಅಂತಂದ್ರೆ ಏನ್ರಿ ಈ ನೀರ್ಗಿರಿ ಹಾಕಿ ಬೇಯಿಸಂತದಲ್ಲ ಪಸ್ಕಾದಲ್ಲಿ ಫಸ್ಟ್ ಒರಿಜಿನಲ್ ಹೆಂಗ್ ಮಾಡಿದ್ರು ಕಡ್ದ್ಬಿಟ್ಟು ರೋಸ್ಟ್ ಮಾಡಿ ತಿನ್ರಲ್ಲ ಅದೇ ತರ ಮಾಡ್ಬೇಕಂತ ರೋಸ್ಟ್ ಮಾಡಿ ತಿನ್ಬೇಕು ಅಂತ ಆಮೇಲೆ ಏಳು ದಿನಗಳು ಕೂಡ ಏನಾಗುತ್ತೆ ಹುಳಿ ಇಳ್ದಿರ ರೊಟ್ಟಿ ಏನ್ ಮಾಡ್ಬೇಕು ನೀವು ಆಚರಣೆ ಮಾಡ್ಬೇಕು ಅಂತಾರೆ ಏನಕ್ಕೆ ಹುಳಿ ಇಳ್ದಿರ ರೊಟ್ಟಿ ಆಚರಣೆ ಮಾಡೋ ಅಂತ ಹೇಳ್ತಾರೆ ಕಾರಣ ಏನ್ ಕೊಟ್ರಿ ಇದಲ್ಲಿ ಅವ್ರು ಹುಳಿ ಹಾಕ್ಲಿಕ್ಕೆ ಅವಕಾಶನೇ ಇರ್ಲಿಲ್ವಲ್ಲ ಬ್ರದರ್ ಅದಕ್ಕೋಸ್ಕರ ಮತ್ತೆ ಹುಳಿ ಮತ್ತೆ ಕಷ್ಟಗಳಿಗೆ ಪಾಪಕ್ಕೆ ಅದು ಕಷ್ಟಗಳಿಗೆ ಸೂಚಿತವಾಗಿರೋದ್ರಿಂದ ಅದನ್ನ ಮಾಡಬಾರ್ದು ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಮೂರನೇ ವಚನದಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಅದಕ್ಕೆ ಮಾಡಬೇಡಿ ನೀವು ಹುಳಿನ ಹಾಕಕ್ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ಹೇಳ್ತಾರೆ ವೆರಿ ಗುಡ್ ಫೈನ್ ಆಮೇಲೆ ಎರಡನೇ ಹಬ್ಬ ಬಂದ್ಬಿಟ್ಟು ಏನ್ ಹೇಳ್ತಾರೆ ಪಂಚಶತಮದ ಒಂದು ಏನ್ ಮಾಡ್ತಾರೆ ಆ ದಿನಾನ ಆಚರಣೆ ಮಾಡ್ಬೇಕ್ರೆ ಯಾರೆಲ್ಲ ಆಚರಣೆ ಮಾಡ್ಬೇಕು ಅಂದ್ರೆ ಒಬ್ಬರೇ ಆಚರಣೆ ಮಾಡಂಗಿಲ್ಲ ಅದು ಬದಲಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಆಮೇಲೆ ನೆಕ್ಸ್ಟ್ ಏನಂತೆ ಗಂಡು ಸೇವಕರು ಆಮೇಲೆ ಎಲ್ಲಾ ಸೇವಕರು ಲೇವಿಗಳು ಯಾಜಕರು ಅನ್ಯರು ಆಮೇಲೆ ವಿಧವೆಯರು ಮಾಡ್ಬೇಕಂತೆ ಮಾಡ್ಬೇಕು ಸೊ ಈ ಒಂದು ಹಬ್ಬನ ಕೂಡ ಯಾವ ಸ್ಥಳದಲ್ಲಿ ಮಾಡ್ಬೇಕು ದೇವರ ಹತ್ಕೊಂಡಿದ್ದ ಸ್ಥಳದಲ್ಲೇ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅದಕ್ಕೆ ಈ ಹಬ್ಬ ಮಾಡ್ಬೇಕಾದ್ರೆ ಫೆಸ್ಟಿವಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಒಬ್ಬನ ಬಿಟ್ಬಿಟ್ ಮಾಡಂಗಿಲ್ಲ ಯಾಕೆಂತ ಹೇಳ್ತಾರೆ ನೀವು ಕೂಡ ಏನಾಗಿದ್ರಿ ಐಗುಪ್ತ ದೇಶದಲ್ಲಿ ದಾಸರಾಗಿದ್ರಿ ಅದರಿಂದ ನೀವೇನಾಗ್ಬೇಕು ನೀವು ಒಟ್ಟಿಗೆ ಇರ್ಬೇಕು ಅಂತ ನಾವೇನ್ ಮಾಡ್ತೀರಿ ನೋಡ್ತಾ ಇದ್ರೆ ಅದಕ್ಕೆ ನೋಡಿ ಇವತ್ತು ಗ್ರೂಪ್ ಅಲ್ಲಿ ಒಬ್ರು ಬ್ರದರ್ ಒಂದು ವಿಡಿಯೋ ಶೇರ್ ಮಾಡಿದ್ರು ನೋಡಿದ್ರ ಅಬ್ಸರ್ವ್ ಮಾಡಿದ್ರ ಸಕ್ಸಸ್ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ನೋಡಿದ್ರ ಅಬ್ಸರ್ವ್ ಮಾಡಿದ್ರ ಗ್ರೂಪ್ ಆಗಿ ನೋಡಿ ಅಲ್ವರ ಅದು ಒನ್ನೆಸ್ ಅಲ್ವರ ಎಲ್ಲಾ ಒಟ್ಟಿಗೆ ಇರ್ಬೇಕು ಅದಕ್ಕೆ ಹೇಳೋದಿಲ್ಲಿ ಏನ್ ಹೇಳ್ತಾರೆ ನೀವೆಲ್ಲ ಏನೋ ಒಟ್ಟಿಗೆ ಇದೇನ್ ಮಾಡಿ ನೀವನ್ನ ಆಚರಣೆ ಅಂತ ಹೇಳ್ತಾರೆ ಓಕೆ ಫೈನ್ ನೆಕ್ಸ್ಟ್ ಸೆಕೆಂಡ್ ಇದು ಓದನ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 13 ರಿಂದ 22 ಇದನ್ನ
ಸುಜಿಯಾ ಸಿಸ್ಟರ್ ಓದಬೇಕು ಅಂತ ಕೇಳ್ಕೊಂತೀನಿ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 13ರಿಂದ 22 ಧರ್ಮೋಪದೇಶಕಂಡ 16ನೇ ಅಧ್ಯಾಯ 13ರಿಂದ 22 ನೀವು ಕಣದ ಕೆಲಸವನ್ನು ಅಲೆಯ ಕೆಲಸವನ್ನು ಪೂರೈಸಿ ಬೆಳೆಯನ್ನು ಮನೆಗೆ ತಂದಾಗ ಏಳು ದಿನಗಳವರೆಗೂ ಪರ್ಣಶಾಲೆಯ ಜಾತ್ರೆಯನ್ನು ಆಚರಿಸಬೇಕು ಅದರಲ್ಲಿ ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ದಾಸ ದಾಸಿಯರು ನಿಮ್ಮ ಊರಲ್ಲಿರುವ ಲೇವಿಯರು ಪರದೇಶದವರು ತಾಯಿ ತಂದೆ ಇಲ್ಲದವರು ವಿಧವೆಯರು ಸಂಭ್ರಮದಿಂದಿರಬೇಕು ನಿಮ್ಮ ದೇವರಾದ ಯಹೋವನು ಆದುಕೊಳ್ಳುವ ಸ್ಥಳದಲ್ಲಿ ನೀವು ಏಳು ದಿನವೂ ಆ ಜಾತ್ರೆಯನ್ನು ಆಚರಿಸಬೇಕು ನಿಮ್ಮ ವ್ಯವಸಾಯವನ್ನು ಬೇರೆ ಎಲ್ಲಾ ಕೆಲಸವನ್ನು ಆತನ ಸಫಲವಾಗಿ ಮಾಡಿದ್ದರಿಂದ ನೀವು ಬಹಳ ಆನಂದದಿಂದಿರಬೇಕು ಉಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ ಪರ್ಣಶಾಲೆಯ ಜಾತ್ರೆಯಲ್ಲೂ ಅಂತೂ ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು ಒಬ್ಬರೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು ಪ್ರತಿಯೊಬ್ಬನು ತನಗೆ ಯಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತ್ಯಾನುಸಾರ ಕೊಡಬೇಕು ನ್ಯಾಯಾಧಿಪತಿಗಳು ಅಧಿಕಾರಿಗಳು ನಡೆಯಬೇಕಾದ ರೀತಿ ಪ್ರತಿಯೊಂದು ಕುಲವು ಇರುವ ಪ್ರದೇಶದಲ್ಲಿ ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ಎಲ್ಲಾ ಊರುಗಳಲ್ಲಿಯೂ ನ್ಯಾಯಾಧಿಪತಿಗಳನ್ನು ಅಧಿಕಾರಿಗಳನ್ನು ನೀವು ನೇಮಿಸಬೇಕು ಅವರು ಜನರಿಗೋಸ್ಕರ ನ್ಯಾಯವನ್ನು ವಿಚಾರಿಸಿ ಸರಿಯಾದ ತೀರ್ಪು ಕೊಡಬೇಕು ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು ಪಕ್ಷಪಾತ ಮಾಡಬಾರದು ಲಂಚ ತೆಗೆದುಕೊಳ್ಳಬಾರದು ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ ನೀವು ಕೇವಲ ನ್ಯಾಯವನ್ನೇ ಅನುಸರಿಸಬೇಕು ಹಾಗೆ ನಡೆದರೆ ನೀವು ಬದುಕಿಕೊಂಡು ನಿಮ್ಮ ದೇವರಾದ ಯಹೋವನ್ನು ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ವಿಗ್ರಹಾರಾಧನೆಗೆ ಎಷ್ಟು ಮಾತ್ರವೂ ಸಮ್ಮತಿಸದೆ ಯಹೋವನನ್ನು ಯೋಗ್ಯವಾದ ರೀತಿಯಲ್ಲಿ ಆರಾಧಿಸಬೇಕೆಂಬ ವಿಧಿ ನಿಮ್ಮ ದೇವರಾದ ಯಹೋವನಿಗೋಸ್ಕರ ನೀವು ಕಟ್ಟಿಸಿಕೊಳ್ಳುವ ಯಜ್ಞವೇದಿಯ ಬಳಿಯಲ್ಲಿ ಯಾವ ವಿಧವಾದ ಮರದ ಅಶೇರವೆಂಬ ವಿಗ್ರಹ ಸ್ತಂಭವೂ ನೆಡಬಾರದು ಅಲ್ಲಿನ ಕಂಬವನ್ನು ನಿಲ್ಲಿಸಬಾರದು ಇದು ನಿಮ್ಮ ದೇವರಾದ ಯಹೋವನಿಗೆ ಏಹವಾದದ್ದು ಎಂಬುದು ಥ್ಯಾಂಕ್ ಯು ಸರ್ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಫೋರ್ ಕಾನ್ಸೆಪ್ಟ್ಸ್ ಏನ್ ಮಾಡ್ತೀನಿ ಓದ್ತೀರಿ ಅದರ ಮೊದಲನೇದಾಗಿ ನೋಡ್ಬೇಕಾದ್ರೆ ಏನಂತಂದ್ರೆ ಪಡ್ನಶಾಲೆ ಹಬ್ಬ ಏನ್ ಮಾಡ್ಬೇಕು ನೀವು ಆಚರಣೆ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದನ್ನು ಕೂಡ ಆಚರಣೆ ಮಾಡ್ಬೇಕಾದ್ರೆ ಮೇಲೆ ಇದರಂತ ಒಂದು ಕಾನೂನು ಪ್ರಕಾರ ಅಂದ್ರೆ ಗಂಡು ಹೆಣ್ಣು ಮಕ್ಕಳು ದಾಸ ದಾಸಿಯರು ಅಂದ್ರೆ ಲೇವಿಗಳು ಅಂತಾರೆ ಎಂತಾರೆ ವಿಧವೆಯರು ಮತ್ತೆ ತಂದೆ ಇಲ್ದವರು ಎಲ್ಲ ಏನ್ ಮಾಡ್ಬೇಕಲ್ಲ ಸೇರಿ ನೀವೆಲ್ಲ ಸಂತೋಷವಾಗಿ ಇದೇ ಮಾಡ್ಬೇಕು ಆಚರಣೆ ಮಾಡ್ಬೇಕು ಯಾಕಂದ್ರೆ ದೇವ್ರು ನಿಮ್ಗೆ ಏನ್ ಮಾಡಿದಾರೆ ಅಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದಗಳನ್ನ ನೆನ್ಸ್ಕೊಂಡು ನೀವೇನ್ ಮಾಡ್ಬೇಕು ದೇವ್ರಿಗೆ ಕೃತಜ್ಞತೆ ಸಲ್ಲಿಸೋ ರೀತಿಯಲ್ಲಿ ಏನ್ ಮಾಡ್ಬೇಕು ಫೀಸ್ಟ್ ಆಫ್ ದ ಟ್ಯಾಬರ್ನಕಲ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ನಿಮ್ಗೆ ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ದೇವ್ರು ಏನ್ ಮಾಡ್ತಾರೆ ಈ ವಿಚಾರ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಅಲ್ವರ ಆಮೇಲೆ ಇನ್ನೊಂದ್ ಏನಪ್ಪಾ ಹೇಳ್ತಾರೆ ವರ್ಷಕ್ಕೆ ಮೂರ್ ಸತಿ ಅಂತಂದ್ರು ನಿಮ್ಮ ಮನೆಯಲ್ಲಿರಂತ ಎಲ್ಲಾ ಗಂಡು ಮಕ್ಕಳು ಆಲಯಕ್ಕೇನಾಗ್ಬೇಕು ಬರ್ಲೇಬೇಕು ಕಂಪಲ್ಸರಿ ಅಂತ ಏನ್ ಮಾಡ್ತಾರಲ್ಲ ವರ್ಷಕ್ಕೆ ಸರಿ ಬರ್ಬೇಕು ತ್ರೀ ಟೈಮ್ಸ್ ಏನಾಗ್ಬೇಕು ಬರ್ಬೇಕು ಅದು ಯಾವ್ದಪ್ಪ ತ್ರೀ ಟೈಮ್ಸ್ ಅಂದ್ರೆ ಈ ಒಂದು ಫೆಸ್ಟಿವಲ್ ಅಲ್ಲಿ ಈ ಮೂರ್ ಫೆಸ್ಟಿವಲ್ ಮಾತ್ರ ಏನ್ ಮಾಡ್ಬೇಕು ಮಿಸ್ಸೇ ಮಾಡಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆಮೇಲೆ ಬರ್ಬೇಕಾರೆ ಬರೀ ಕೈನಲ್ಲಿ ಬರ್ಬೇಕಾ ಬರ್ಬೋದಾ ಅಂತ ಕೇಳ್ಬೇಕಾರೆ ಹೇಳ್ತಾರೆ ಬರೀ ಕೈನಲ್ಲಿ ಬರಂಗೆ ಇಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ನೀವ್ ಕಾಣಿಕೆ ತರಬೇಕು ಅಂತ ಹೇಳ್ತಾರೆ ಅದರ ಸರಿ ಕಾಣಿಕೆ ತರಬೇಕು ಏನೋ ದುಡ್ಡಿಗೆ ತರಬೇಕು ಅಂತ ಏನೋ ಹೇಳಿದ್ರ ಅಲ್ಲಿ ಅಂತಂದ್ರೆ ಅಲ್ಲಿ ದುಡ್ಡಿನ ಬಗ್ಗೆನೆ ಹೇಳಿಲ್ಲ ನೀವು ಬೇಕಾದ್ರೆ ಓದ್ದ ಅಂದ್ರೆ 17ನೇ ವಚನದಲ್ಲಿ ಓದ್ಬೇಕಂತ ಹೇಳ್ತಾರೆ ದೇವ್ ನಿಮ್ಗೆ ಆಶೀರ್ವಾದ ಮಾಡಿ ಅಂತ ರೀತಿಯಲ್ಲಿ ನೀವೇ ಮಾಡಿ ನೀವು ಹಿಂಗೆ ತಗೊಂಬನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಚಾಪ್ಟರ್ ಓದನ ಏನ್ ತರಬೇಕು ಏನ್ ಕೊಡ್ಬೇಕು ಅಂತ ಕೂಡ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಅದಕ್ಕೆ ಇಲ್ಲಿ ಹಣಕಾಸು ವಿಚಾರದ ಬಗ್ಗೆ ಏನ್ ಮಾಡ್ತಾರಲ್ಲ ದೇವ್ರು ಹೇಳ್ತಾ ಇಲ್ಲ ಅದು ಮಾತ್ರ ಅಲ್ಲ ಇದು ಟೈಟ್ಸ್ ಏನ್ರಿ ದಶಮಾಂಶ ಅಂತ ಏನೋ ಇದ್ದಿದ್ದಂತಂದ್ರೆ ಅದನ್ನ ದೇವ್ರ ಏನ್ ಮಾಡ್ಬೋದಾಯ್ತು ಇಲ್ಲಿ ಇಲ್ಲಿ ಈ ಸ್ಪಾಟ್ ಅಲ್ಲಿ ಕಡ್ಡ ಕೊಡ್ಬೋದಾಯ್ತು ನೀವು ಆಲೆಗೆ ಬರ್ಬೇಕಾದ್ರೆ ಕಡ್ಡಾಯವಾಗಿ ಹತ್ತಲ್ಲಿ ಒಂದ್ ಭಾಗ ತರ್ಲೇಬೇಕು ಅಂತಂದ್ಬಿಟ್ಟು ದೇವ್ರು ಹೇಳ್ಬೋದಾಯ್ತು ಅದ ಹೇಳಿದ್ರ ಅಂತಂದ್ರೆ ಅದನ್ನು ಕೂಡ ಹೇಳಕ್ ಹೋಗಿಲ್ಲ ಅದಕ್ಕೆ ಈ ವಚನ ಆಧಾರದ ಮೇಲೆನೆ ಅಪೋಸ್ಟಲ್ ಪೌಲ್ ಏನ್ ಹೇಳೋದು 2ಕೊರಿಂಥ 9ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ಬೇಕಾರೆ ಯಾರ ಕೊಡೋದ್ರೆ ದೇವ್ರಿಗೆ ಏನ್ ಮಾಡಿ ನೀವು ಏನ್ರಿ ನಿಮ್ಗೆ ಮನ್ಸಲ್ಲಿ ದೇವರು ಉದ್ದೇಶಿಸಿದಂತೆ ನೀವೇನ್ ಮಾಡಿ ನೀವು ನೀವು ದಾನವಾಗಿ ಏನ್ ಮಾಡಿ ನೀವು ನೀವು ಕೊಡಿ ಯಾರೋ ಬಲವಂತವಾಗಿ ಜಿಗುಪ್ಸೆಯಿಂದ ಕೊಡಂತ ಅವಶ್ಯಕತೆನೂ ಇಲ್ಲ ಇಲ್ಲ ನೀವೇನ್ ನೀವು ಸಂತೋಷನ ಏನ್ ಮಾಡಿ ನೀವು ನೀವು ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಗಾಡ್ ಲವ್ಸ್ ಏನ್ ಚೇರ್ಫುಲ್ ಗಿವರ್ ಅದಕ್ಕೆ ಸಂತೋಷನ ಏನ್ ಮಾಡಿ ನೀವು ನೀವು ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ
ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇಲ್ಲಿ ಆಫರಿಂಗ್ ಗಳ ಬಗ್ಗೆ ಹೇಳ್ಬೇಕಾರೆ ಎಲ್ಲೋ ಹಣಕಾಸು ಬಗ್ಗೆ ಕೂಡ ಹೇಳಿದ್ರೆ ಲಾಸ್ಟ್ ಪ್ರಧಾನ ಬಗ್ಗೆ ಏನ್ ಮಾಡಿದ್ರಿ ನಾವು ಸ್ಟಡಿ ಮಾಡಿದ್ರಿ ಅಂದ್ರ. ಸೊ ಆ ರೀತಿ ಇಲ್ಲಿ ಹೇಳ್ತಾರ ಏನಂದ್ರೆ ವಾಲಂಟ್ರಿಗೆ ನಿಮ್ಗೆ ದೇವ್ರ ಆಶೀರ್ವಾದ ಅಂತ ರೀತಿಯಲ್ಲಿ ಮಾಡಿ ನೀವು ತಂದ್ಕೊಡಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಮೂರನೇ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನ್ಯಾಯಸ್ಥಾಪಕರುಗಳು ಅಂತ ಹೇಳ್ತಾರೆ. ಅದರ ನೀವ್ ಏನಾದ್ರು ನ್ಯಾಯ ವಿಚಾರಣೆಗೆ ನ್ಯಾಯಸ್ಥಾಪಕಗಳನ್ನ ನೇಮಿಸೋದಂದ್ರೆ ಆ ನ್ಯಾಯಸ್ಥಾಪಕರುಗಳು ಹೆಂಗಿರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವ್ರು ಕೊಡಂತ ನ್ಯಾಯ ತೀರ್ಪಲ್ಲಿ ಏನಿರ್ಬಾರ್ದಂತೆ, ಯಾವ್ದೇ ರೀತಿ ಅನ್ಯಾಯ ಏನಾಗಿರ್ಬಾರ್ದು ಇರ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಲಂಚ ಪಡೆಯೋರಾಗಿರ್ಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಲಂಚ ಪಡೆಯೋರಾಗಿರ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಲಂಚ ಪಡ್ಕೊಂಡ್ರೆ ಅಲ್ಲಿ ಏನಾಗ್ತದೆ ಜಜ್ಮೆಂಟ್ ಜಜ್ಮೆಂಟ್ ಏನ್ರಿ ಚೇಂಜ್ ಆಗೋದಕ್ಕೆ ತುಂಬಾ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಆಮೇಲೆ ನೀವು ಜಜ್ಮೆಂಟ್ ಮಾಡ್ಬೇಕಾರೆ ಏನ್ರಿ ಮುಖರಾಕ್ಷಿ ನೋಡ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ನಮ್ಮ ಬೇಕಾದವ್ರಿಗೆ ಒಂಥರ ಬ್ಯಾಡದಿರೋರಿಗೆ ಒಂಥರ ಏನ್ ಮಾಡಕ್ ಹೋಗ್ಬಾರ್ದು, ನೀವು ನೀವು ಜಜ್ಮೆಂಟ್ ನೀವು ಮಾಡಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ದೇವ್ರ ಅದರ. ಸೊ ಅದಕ್ಕೆ ಅಲ್ಲಿ ಜಜ್ಮೆಂಟ್ ಮಾಡ್ಬೇಕಾರೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ ನೀತಿ ನ್ಯಾಯವಾಗ ಅನುಸಾರವಾಗಿ ಏನ್ ಮಾಡ್ಬೇಕು ನೀವು ಜಜ್ಮೆಂಟ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರ. ಆಮೇಲೆ ಈ ತರ ಇದ್ರೆ ನೀವು ದೀರ್ಘಕಾಲ ಏನಾಗ್ತೀರ ನೀವು ಬಾಳ್ತೀರಾ, ದೇವ್ರು ನಿಮ್ಗೆ ಒಳ್ಳೆ ಆಯುಸ್ಸನ್ನ ಏನ್ ಮಾಡ್ತಾರೆ ಆರೋಗ್ಯನ ಕೊಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ ಹೇಳ್ಬೇಕಾರೆ ಏನಪ್ಪ ಹೇಳ್ತಾರೆ ದೇವರು ಒಂದು ಬಲಿಪೀಠ ಅಥವಾ ಆಲಯದಲ್ಲಿ ಯಾವುದೇ ವಿಗ್ರಹಗಳನ್ನ ಏನ್ ಮಾಡ್ಕೋಬಾರ್ದು ಅಲ್ಲಿ ಹೇಳ್ಬೇಕಂದ್ರೆ ಹೇಳ್ತಾರೆ ಒಂದು ತೋಪದ ಏನ್ ಮಾಡ್ಕೋಬಾರ್ದು ಕಟ್ಟಕೋಬಾಡಿ ಅಂತ ಹೇಳ್ತಾರೆ. ಮರದ್ದಾಗ್ಲಿ ಅಥವಾ ಕಂಬಗಳಾಗ್ಲಿ ಒಂದು ಸ್ತಂಭಗಳು ಏನ್ ಮಾಡ್ಕೋಬಾರ್ದು ಇಡಕ್ಕೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಯಾಕಂದ್ರೆ ಇದು ದೇವ್ರಿಗೆ ತುಂಬಾ ಹೆಚ್ಚಿಗೆ ಆಗಿರೋಂತ ಕೆಲಸ ಅಂತ ನಾವೇನ್ ಮಾಡ್ತೀರಿ ನಾವು ನೋಡ್ತೀರಿ ಅದರ. ಓಕೆ, ಅದಕ್ಕೆ 16 ಚಾಪ್ಟರ್ ಅಲ್ಲಿ ಇವಾಗ ಹೇಳ್ತಾರೆ. 17 ಚಾಪ್ಟರ್ ಏನ್ ಮಾಡೋಣ ಓದನ. 17 ಚಾಪ್ಟರ್ ಮೊದಲನೇದಾಗಿ ರಾಧಿಕಾ ಸಿಸ್ಟರ್ 17 ಚಾಪ್ಟರ್ ವರ್ಸಸ್ 1 ಇಂದ ಹಿಡಿದು 10 ವರೆಗೂ ನೀವು ಓದಿ. ಆಮೇಲೆ ನೆಕ್ಸ್ಟ್ ರವಿ ಬ್ರದರ್, ರವಿ ಬ್ರದರ್ ಇದ್ರೆ ಲೈನ್ ಅಲ್ಲಿ ಓದ್ತೀರಾ ನೆಕ್ಸ್ಟ್ 11-20. ಹ್ಞೂ ಬ್ರದರ್ ಓದ್ತೀನಿ. ಓಕೆ, ಥ್ಯಾಂಕ್ ಯು. ಕುಂದು ಕೊರತೆಯಾಗಲಿ ಯಾವ ದುರ್ಲಕ್ಷಣವಾಗಲಿ ಇರುವ ದನಕುರಿಗಳನ್ನು ನಿಮ್ಮ ದೇವರಾದ ಯಹೋವನಿಗೆ ಸಮರ್ಪಿಸಬಾರದು. ಅಂಥವುಗಳನ್ನು ಸಮರ್ಪಿಸುವುದು ಆತನಿಗೆ ಅಸಹ್ಯವಾಗಿದೆ. ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ಯಾವ ಊರಲ್ಲಾದರೂ ಯಾವ ಪುರುಷರಾಗಲಿ ಸ್ತ್ರೀಯಾಗಲಿ ನಿಮ್ಮ ದೇವರಾದ ಯಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವರುಗಳನ್ನಾಗಲಿ ಇಲ್ಲವೇ ಪೂಜಿಸಬಾರದೆಂದು ಆತನು ನಿಷೇಧಿಸಿರುವ ಸೂರ್ಯ ಚಂದ್ರ ನಕ್ಷತ್ರಗಳನ್ನಾಗಲಿ ಸೇವಿಸಿ ಪೂಜಿಸಿ ಯಹೋವನ ದೃಷ್ಟಿಯಲ್ಲಿ ದುಷ್ಟವಾದದ್ದನ್ನು ನಡೆಸಿದರೆ ನೀವು ಆ ಸಂಗತಿಗಳನ್ನು ಕೇಳಿದಾಗ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡಬೇಕು. ಆಗ ಇಸ್ರೇಲರಲ್ಲಿ ಯಾರಿಂದಲಾದರೂ ಆ ನಿಷಿದ್ಧ ಕಾರ್ಯವು ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಹಿಡಿದು ಊರ ಹೊರಗೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು. ಒಬ್ಬನೇ ಒಬ್ಬನಾದ ಸಾಕ್ಷಿಯ ಮಾತಿನ ಮೇಲೆ ಯಾರಿಗೂ ಮರಣ ಶಿಕ್ಷೆಯಾಗಬಾರದು. ಮರಣ ಶಿಕ್ಷೆಯನ್ನು ವಿಧಿಸುವುದಕ್ಕೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳಾಗಬೇಕು. ಅಪರಾಧಿಯನ್ನು ಕೊಲ್ಲುವುದಕ್ಕೆ ಸಾಕ್ಷಿಗಳೇ ಮೊದಲು ಕಲ್ಲನ್ನು ಹಾಕಬೇಕು, ತರುವಾಯ ಜನರೆಲ್ಲರೂ ಹಾಕಲಿ. ಹೀಗೆ ಮಾಡಿ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ತೀರ್ಮಾನಿಸಲು ಅಶಯವಾದ ಕಾರ್ಯ ಉಂಟಾದಾಗ ನಡೆಸಬೇಕಾದದ್ದು. ವಿವಿಧವಾದ ಜೀವ ಅಸಖ್ಯವಾದ ಕಾರ್ಯ ಉಂಟಾದಾಗ ನಡೆಸಬೇಕಾದದ್ದು. ವಿಧ ವಿಧವಾದ ಜೀವ ಹತ್ಯ ನ್ಯಾಯ ಹೊಡೆದಾಟ ಇವುಗಳ ವಿಷಯದಲ್ಲಿ ಅನುಮಾನ ಚರ್ಚೆಗಳು ನಿಮ್ಮ ಊರಲ್ಲಿ ಉಂಟಾದಾಗ ಸರಿಯಾಗಿ ವಿವೇಚಿಸುವುದು ನಿಮ್ಮ ಶಕ್ತಿಗೆ ಮೀರಿದ ಪಕ್ಷಕ್ಕೆ ನೀವು ಊರಿನಿಂದ ಹೊರಟು ನಿಮ್ಮ ದೇವರಾದ ಯಹೋವನು ಆದುಕೊಳ್ಳುವ ಸ್ಥಳಕ್ಕೆ ಯಾಜಕ ಸೇವೆ ಮಾಡಿರುವ ಲೇವಿಯರ ಮತ್ತು ಆ ಕಾಲದ ನ್ಯಾಯಾಧಿಪತಿಗಳ ಬಳಿಗೆ ಹೋಗಿ ವಿಚಾರಿಸಲು ನೀವು ಕೊಡಬೇಕಾದ ತೀರ್ಪನ್ನು ಅವರು ತಿಳಿಸುವರು. ಅವರು ಬೋಧಿಸುವ ಬೋಧನೆಯಂತಲೂ ಅವರು ಹೇಳಿಕೊಡುವ ತೀರ್ಪಿನಂತಲೂ ನೀವು ಮಾಡಬೇಕು. ಅವರು ತಿಳಿಸುವ ಮಾತನ್ನು ಬಿಟ್ಟು ಎಡಬಲಕ್ಕೆ ತಿರುಗಬಾರದು. ಓಕೆ, ಥ್ಯಾಂಕ್ ಯು ಸರ್. ಸೊ ಅದೇ ನೋಡ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತಾರೆ ದೇವ್ರಿಗೆ ಕೊಡುವಂತ ಯಜ್ಞ ನಿವೇದಿಗಳಲ್ಲಿ ಯಾವ್ದೇ ರೀತಿ ಲೋಪದೋಷಗಳು ಇರ್ಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ 17ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಇನ್ನೊಂದು ಮುಖ್ಯವಾದ ಮಾತು ಹೇಳ್ತಾರೆ ಏನಂತಂದ್ರೆ ಯಾರು ಬಂದ್ಬಿಟ್ಟು ಅದರ ದೇವ್ರನ್ನ ಬಿಟ್ಟು ಬೇರೆ ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಯಾರು ಒಂದು ಮನಸ್ಸಲ್ಲಿ ಆತರ ಪ್ರೇರಣೆ ಮಾಡ್ದವಾಗ ಅಥವಾ ಆತರ ಒಂದು ಜನಗಳಿಗೆ ಅವರು ಆಲೋಚನೆ ಕೊಟ್ಟು ಅವ್ರು ಯಾರು ಮನಸ್ಸನ್ನು ಕೆಡಿಸ್ದವಾಗ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅದನ್ನ ಕೂತ್ಕೊಂಡು ಕ್ಲೀನಾಗಿ ಏನ್ ಮಾಡಿ ಅಂತಾರೆ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾರೆ ಕ್ಲಿಯರ್ ಆಗಿ ಅಂತ ಅಲ್ವರ. ಲಾಸ್ಟ್ ಇಂಪ್ರೂವ್ ಓದ್ಬೇಕಾದ್ರೆ ಧರ್ಮೋಪದೇಶ ಕಂಡ 13 ಅದೇ ಹೇಳ್ತಾರೆ ಅದರ
ಯಾರೋ ಮನಸ್ಸಲ್ಲಿ ದುಷ್ಟ ಆಲೋಚನೆ ವ್ಯವಸ್ಥೆ ಮಾಡಿ ಅದರ ದೇವ್ರನ್ನ ಬಿಟ್ಟು ಬೇರೆ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಆತರ ಏನೋ ಚಿಂತೆ ಮಾಡ್ದ ಅವಾಗ ಫಸ್ಟ್ ಕೂತ್ಕೊಂಡು ಏನ್ ಮಾಡಿ ಅಂತ ಹೇಳ್ತಾರೆ ಅಂತಂದ್ರೆ ಅವರು ಅದನ್ನ ಕ್ಲೀನ್ ಆಗಿ ಅದ ಎನ್ಕ್ವೈರಿ ಮಾಡಿ ಅದು ಸತ್ಯ ಅಂತ ಕಂಡು ಬಂದಿದ ಮೇಲೆ ಏನ್ ಮಾಡಿದ್ರೆ ಎರಡು ಮೂರು ಸಾಕ್ಷಿಗಳ ಆಧಾರದ ಮೇಲೆ ಆ ಮನುಷ್ಯನ ನಗರದಿಂದ ಹೊರಗಡೆ ಕರ್ಕೊಂಡು ಏನ್ ಮಾಡಿದೆ ಕಲ್ಲು ಹೊಡೆದೆ ಸಾಯಿಸಾಕಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಬೈಬಲ್ ಅಲ್ಲಿ ಈ ತರ ಯಾರಿಗಾರ ಮಾಡಿದಾರ ಈ ತರ ಎನ್ಕ್ವೈರಿ ಮಾಡಿ ಎರಡು ಮೂರು ಸಾಕ್ಷಿಗಳನ್ನ ಹಿಡಿದಿದ್ಮೇಲೆ ಆ ಮನುಷ್ಯನ ಊರಿನ ಆಚ ಕಡೆ ತಂದಿ ಕಲ್ಲು ಹೊಡೆದು ಸಾಯಿಸಿರೋದು ಎಕ್ಸಾಂಪಲ್ ಇದೆ ಬೈಬಲ್ ಅಲ್ಲಿ. ವೆರಿ ಗುಡ್ ಸ್ಟೀಫನ್ ಅಲ್ವರ ಕರೆಕ್ಟ್ ಅಲ್ಲೂ ಕೂಡ ಆಗ್ತದೆ ಅಲ್ವರ ಏನಂತಾರೆ ಆಕಾನ್ ಏನ್ ಮಾಡ್ತಾನೆ ಅವನು ಎಂತಾರೆ ಒಂದು ಬಾಬಿಲೋನ್ ಒಂದು ಬಟ್ಟೆ ಎತ್ತಿಟ್ಕೊಂಡಿರ್ತಾನೆ ಕರೆಕ್ಟ್ ಅಲ್ವರ ಅವ್ರೇನ್ ಮಾಡ್ತಾರೆ ಕಲ್ಲು ಹೊಡೆದು ಅವನ್ನ ಸಾಯಿಸ್ತಾರೆ ಅಲ್ವರ ಐ ಅಂತ ಪಟ್ಟಣಕ್ಕೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇಸ್ರೇಲ್ ಯುದ್ಧದಲ್ಲಿ ಸೋಲ್ತಾ ಇರ್ತಾರೆ ಅಂದ್ರೆ ವೆರಿ ಗುಡ್ ಅಲ್ಲ ಆತರ ಆಯ್ತಾರೆ ಹೊಸ ಒಳ್ಬೇಕಾದ್ರೆ ನೋಡ್ಬೇಕ್ರೆ ಸ್ಟೀಫನ್ ಸ್ಟೀಫನ್ ಏನ್ ಮಾಡ್ತಾರೆ ಅಂದ್ರೆ ಅವಾಗ ಯೇಸು ಕ್ರಿಸ್ತ ಕ್ರಿಶ್ಚಿಯಾನಿಟಿ ಅಬೌಟ್ ಇಟ್ ವಾಸ್ ನ್ಯೂ ರಿಲಿಜನ್ ಅದರ ಸೊ ಯಹೂದ್ಯರ ಧರ್ಮ ಬಿಟ್ಟು ಅದನ್ನ ಹೊಸ ಇದನ್ನ ಪಾಲನೆ ಮಾಡ್ಬೇಕಾದ್ರೆ ಏನಾಗಿತ್ತು ಅಂದ್ರೆ ನಿಯಮದ ಪ್ರಕಾರ ಏನ್ ಮಾಡ್ತಾರೆ ಅವನ್ನ ಕರ್ಕೊಂಬಂದೇ ಊರಿನ ಹೊರಗಡೆ ಏನ್ ಮಾಡ್ತಾರೆ ಅವನ್ನ ಸಾಕ್ಷಿ ಹೇಳ್ಬಿಟ್ಟು ಕಲ್ಲು ಹೊಡೆದು ಸಾಯಿಸ್ತಾರೆ ಅದರ ಅವಾಗ ಏನಂತಾರೆ ಸ್ಟೀಫನ್ಗೆ ಕಲ್ಲು ಹೊಡಿಬೇಕಾರೆ ಅವ್ರಿಗೆ ಆ ವ್ಯಕ್ತಿಗಳ ವಸ್ತ್ರನ ಇಟ್ಕೊಂಡಿದಂತ ವ್ಯಕ್ತಿ ಮನುಷ್ಯನ ಹೆಸರೇನು ಪೌಲನು. ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ವಿಟ್ನೆಸ್ ಮಾಡಿರ್ತಾರೆ ಅಲ್ವರ ನೋಡಿಂತೀನಿ ಫಸ್ಟ್ ಕ್ರಿಶ್ಚಿಯನ್ ಮಾಡ್ತಾರದು ಮರ್ಡರ್ ನ ವಿಟ್ನೆಸ್ ಮಾಡಿರೋದು ಯಾರಂದ್ರೆ ದ ಗ್ರೇಟ್ ಅಪೋಸ್ಟಲ್ ಪೌಲ್ ಅಲ್ವರ. ಸೊ ದಟ್ ವಾಸ್ ಎ ಟರ್ನಿಂಗ್ ಪಾಯಿಂಟ್ ಅಲ್ವರ. ನೆಕ್ಸ್ಟ್ ಏನಾಗ್ತಾರೆ ಯೇಸು ಕ್ರಿಸ್ತ ಕಾಣಿಸ್ಕೊಂಡವಾಗ ಏನ್ತಾರೆ ಅವ್ರು ಯೇಸು ಕ್ರಿಸ್ತನ ಒಂದ್ ಕಡೆಗೆ ಏನ್ ಮಾಡ್ತಾರೆ ಅದು ಬರ್ತಾರೆ ಅಂದ್ರ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾರೆ ಇನ್ನೊಂದ್ ಏನಂತ ನೋಡಿದ್ರೆ ನ್ಯಾಯ ವಿಚಾರಣೆ ಅದರ ಏನಾರ ಒಂದ್ ಕಾಂಟ್ರವರ್ಸರಿ ಬಂತು ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತಾರೆ ನಿಮ್ಮ ಒಂದು ಯಾಜಕದಲ್ಲಿ ಹೋಗಿ ಮಾಡಿ ನೀವು ಕೇಳ್ರಿ ಯಾಜಕದನ್ನ ನೀವು ಕೇಳ್ರಿ ಅಂತ ಹೇಳ್ತಾರೆ. ಯಾಕೆ ಯಾಜಕದನ್ನ ಕೇಳ್ರಿ ಅಂತ ಹೇಳ್ತಾರೆ ಅಂದ್ರೆ ಕೂಡ ಅದು ಕೂಡ ನಾವು ನೆಕ್ಸ್ಟ್ ಬರಂತ ಐ ಮೀನ್ ನೆಕ್ಸ್ಟ್ 18th ವರ್ಸ್ ಅಲ್ಲಿ ಓದ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಯಾಜಕರ ಹತ್ರ ಯಾವಾಗ ನ್ಯಾಯ ಪ್ರಮಾಣದ ಒಂದು ಕಾಪಿ ಇರ್ಬೇಕಂತೆ. ಅದರ ಆ ನ್ಯಾಯ ಪ್ರಮಾಣದ ಕಾಪಿ ಯಾವಾಗ ಅಂತ ಇರ್ಬೇಕು ಅದ್ ಮಾತ್ರ ಅಲ್ಲ ನ್ಯಾಯ ಪ್ರಮಾಣದಲ್ಲಿ ಅಂತ ಅನೇಕ ವಿಚಾರಗಳು ಯಾಜಕನ್ ಯಾವಾಗ ಗೊತ್ತಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಅದ್ರಲ್ಲೇ 18th ವಚನ ಓದಿ ಯಾರೋ ಒಬ್ರು. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಧರ್ಮಶಾಸ್ತ್ರದ ಒಂದು ಪುಸ್ತಕ ಅದರ ಒಂದ್ ಬುಕ್ ಒಂದ್ ರೆಕಾರ್ಡ್ ಯಾರ ಹತ್ತೈತಂತೆ ಧರ್ಮಶಾಸ್ತ್ರದ ಕಾಪಿ ಅವ್ರ ಹತ್ತೈತಂತೆ ಅಂದ್ರ ನೋಡಿ ಮಲಾಕಿ 2nd ಏಳನೇ ವಚನ ಮಲಾಕಿ 2nd ಏಳನೇ ವಚನ 2:7 ಜ್ಞಾನಾನುಸಾರವಾಗಿ ಮಾತನಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರನಾದ ಯಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ನೋಡ್ರ ಬಾಯಿಂದ ಧರ್ಮೋಪದೇಶವನ್ನು ಕೇಳತಕ್ಕದ್ದು ಅಂದ್ರ ಅವನು ಸೇನಾಧೀಶ್ವರ ಯಹೋವನ ಒಬ್ಬ ದೂತ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ದೇವರ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಅಂದ್ರೆ ದೇವ್ರ ವಿಚಾರ ಬಗ್ಗೆ ಮುಖ್ಯವಾಗಿ ಕ್ಲಾರಿಟಿ ಏನ್ ಯಾರಿಗೆ ಗೊತ್ತಿರ್ಬೇಕು ಅಂದ್ರೆ ಯಾಜಕನಿಗೆ ಏನಾಗ್ಬೇಕಾಯ್ತು ಅಲ್ಲಿ ಗೊತ್ತಿರ್ಬೇಕಾಯ್ತು ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾರೆ ಏನಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಫಸ್ಟ್ ನೀವು ಯಾಜಕನ ಹತ್ರ ಕೇಳಿ ಯಾಜಕ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಎಡಬಲಕ್ಕೂ ತಿರುಗ್ದಿರಾ ಅದ್ರ ಪ್ರಕಾರ ನೀವೇನ್ ಮಾಡಿ ಅವನೇನ್ ವಿಧಿಸ್ತಾನೋ ಅದನ್ನ ಏನ್ ಮಾಡಿ ನೀವು ಮಾಡೋರಾಗಿರಿ ಅಂತ ಹೇಳ್ತಾರೆ. ಅದರ ಓಕೆ ನೆಕ್ಸ್ಟ್ 17 ಚಾಪ್ಟರ್ ವರ್ಸಸ್ 11 ಇಂದ ಹಿಡಿದು ವರ್ಸ್ 20 ರವಿ ಬ್ರದರ್ ಓದ್ತೀರಾ ಇಲ್ಲ ಸೃಷ್ಟಿದರ ಓದ್ತೀರಾ? ಅವರು ಬೋಧಿಸುವ ಬೋಧನೆಯಂತೆಯೂ ಅವರು ಹೇಳಿಕೊಡುವ ತಿರುಪಿನಂತೆಯೂ ನೀವು ಮಾಡಬೇಕು. ಅವರು ತಿಳಿಸುವ ಮಾತನ್ನು ಬಿಟ್ಟು ಎಡಪಲಕ್ಕೆ ತಿರುಗಬಾರದು. ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುವ ಯಾಜಕರ ಅಥವಾ ನ್ಯಾಯಾಧಿಪತಿಯ ಮಾತನ್ನು ಯಾವನು ಅಹಂಕಾರದಿಂದ ನಿರಾಕರಿಸುತ್ತಾನೋ ಅವನಿಗೆ ಮರಣ ಶಿಕ್ಷೆಯಾಗಬೇಕು. ಹೀಗೆ ಮಾಡಿ ನೀವು ಈ ದುಷ್ಟತ್ವವನ್ನು ಇಸ್ರೇಲರ ಮಧ್ಯದಿಂದ ತೆಗೆದುಹಾಕಬೇಕು. ಜನರೆಲ್ಲರೂ ಕೇಳಿ ಭಯಪಟ್ಟು ಇನ್ನೂ ಅಹಂಕಾರದಿಂದ ನಡೆಯದೆ ಇರುವರು. ಅರಸನನ್ನು ನೇಮಿಸುವ ವಿಷಯ ಅರಸನು ನಡೆಯಬೇಕಾದ ರೀತಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವಾಗ ಸುತ್ತಲಿರುವ ಎಲ್ಲಾ ಜನಾಂಗಗಳಂತೆ ನಾವು ಅರಸನನ್ನು ನೇಮಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವನನ್ನೇ ನೇಮಿಸಿಕೊಳ್ಳಬೇಕು. ನಿಮ್ಮ ಬಂಧುಗಳಾದ ಸ್ವಜನರಲ್ಲೇ ಒಬ್ಬನನ್ನು ಅರಸನನ್ನಾಗಿ ನೇಮಿಸಿಕೊಳ್ಳಬೇಕೇ ಹೊರತು ಅನ್ಯ ದೇಶದವರನ್ನು ನೇಮಿಸಬಾರದು.
ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು. ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು. ನೀವು ಇನ್ನೂ ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದ್ದಾನಲ್ಲ. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ಮಾಡಿಕೊಂಡರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಕಳಿಸಿಕೊಳ್ಳಬಾರದು. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವರ್ಷದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಸಿಕೊಳ್ಳಬೇಕು. ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ ಯೆಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರದ ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲಾ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ಈಗಾದರೆ ಅವನು ಅವನ ಸಂತತಿಯವರು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸುತ್ತಾ ಇಸ್ರಾಯೇಲರ ನಡುವೆ ಬಾಳುವರು. ನೋಡಿ ಇದರಲ್ಲಿ ವಂಡರ್ಫುಲ್ ಆಗಿ ಏನ್ ಮಾಡ್ತಾರೆ, ರಾಜನ್ಗಿರಂತ ಕ್ವಾಲಿಫಿಕೇಶನ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆಮೇಲೆ ಏನ್ರಿ ಅಲ್ಲಿ ಯಾಜಕ ಏನಂತ ಒಂದು ತೀರ್ಪು ಕೊಡ್ತಾನ, ಯಾರು ಬಂದ್ಬಿಟ್ಟು ಒಂದು ಅಹಂಕಾರದಿಂದ ಆತನ ಒಂದು ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಆ ವ್ಯಕ್ತಿನ ಏನ್ ಮಾಡಿ ನೀವು ಅವ್ರನ್ನ ಏನ್ರೆ ಸಾಯಿಸಾಕಿ ಅವ್ನ ಯಾವ್ದೇ ಕಾರಣಕ್ಕೂ ಖಂಡಿಸ್ಬೇಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ದೇವ್ರು ಹೇಳ್ತಾರಲ್ಲ. ಅಂದ್ರೆ ಮುಖ್ಯತ್ವ ಯಾವ್ದು ಕೊಡ್ಬೇಕು ಅಂತ ಹೇಳಿದ್ರೆ ಏನಂತಾರೆ ದೇವ್ರ ವಾಕ್ಯಕ್ಕೆ ಕೊಡ್ಬೇಕು ಅಂತ. ಇದನ್ನ ನೋಡಿ ಮಿಗ್ದವ್ರೆಲ್ಲ ಏನ್ ಮಾಡ್ಲಿ ಭಯ ಪಡ್ಲಿ ಅಂತ ನೋಡ್ತೀರಿ ಅದರ. ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ಒಂದು ಅಂದ್ರೆ ಐ ಮೀನ್ ವಾಕ್ಯಕ್ಕೆ ವಿಧೇಯರಾಗದಿರೋರಿಗೆ ಅಪೊಸ್ತಲ್ಸ್ ಕಾಲದಲ್ಲಿ ಕೂಡ ಏನಾಯ್ತದೆ, ಎಷ್ಟೋ ಜನಕ್ಕೆ ಅವಾಗಿನ ಅವಾಗ ಏನಾಗ್ಬಿಡ್ತು ಶಿಕ್ಷೆ ಬಂದ್ಬಿಡ್ತು ಅದರ. ಆನನ್ ಎಸ್ ಸಫೀರಾ ಇನ್ನ ಅನೇಕ ಎಕ್ಸಾಂಪಲ್ಸ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅದರ. ಆಮೇಲೆ ಇನ್ನೊಂದು ವಿಚಾರ ಕೂಡ ನೋಡ್ತೀರಿ, ಅಪೊಸ್ತಲ್ ಪೌಲ್ ಏನ್ ಮಾಡ್ತಾರೆ ಅದರ ಒಂದು ನಂಬಿಕೆನ ಬಿಟ್ಟೋಗಿರೋ ವ್ಯಕ್ತಿಗಳನ್ನ ಸೈತಾನ್ ಕೈಲಿ ಏನ್ ಮಾಡಿದಾರೆ ಒಪ್ಪಿಸ್ಕೊಡ್ತೀನಿ ಅಂತ ಅಪೊಸ್ತಲ್ ಏನ್ ಮಾಡ್ತಾರೆ ಅನೇಕ ಎಕ್ಸಾಂಪಲ್ಸ್ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳೋದು ಉಂಟು ಅಂದ್ರ. ಆಮೇಲೆ ರಾಜನ್ ಬಗ್ಗೆ ನೋಡ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ, ರಾಜನ್ನ ಯಾರು ಈ ತರ ನಿಮ್ಮ ಕೇಳ್ಕೊಂಡವಾಗ ಆ ರಾಜನಲ್ಲಿ ಈ ತರ ಗುಣಗಳು ಏನಾಗಿರ್ಬಾರ್ದು ಇರ್ಬಾರ್ದು ಅಂತ ಹೇಳ್ತಾರ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಹೇಳಿರಂತ ಒಂದು 14th ವರ್ಸ್ ಅಲ್ಲಿ ಹೇಳಂತ ಒಂದು ಮಾತನೇ ಕರೆಕ್ಟ್ ಆಗಿ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಒಂದು ಪ್ರವಾದಿಯತ್ತೆ ಬಂದ್ ಕೇಳ್ತಾರೆ. ಯಾವ ಪ್ರವಾದಿಯತ್ತೆ ಬಂದ್ ಕೇಳ್ತಾರೆ, ನಮ್ಗೆ ರಾಜ ಬೇಕು ಅಂತ. ಎಸ್ ಅದ ಅವಾಗ ಏನ್ ಬಂದ್ ಕೇಳ್ತಾರೆ, ನಮ್ಗೆ ಈ ತರ ರಾಜ್ಯಗಳ ತರ ನಮ್ಗೆ ಏನ್ ಕೊಡ್ರಿ ನೀವು ಅರಸನನ್ನು ನೇಮಿಸುವಂತ. ಅವಾಗ ಹೇಳ್ತಾರೆ ಸ್ಯಾಮ್ಯುಯೆಲ್ ಬೇಡಪ್ಪ ದೇವ್ರ ಹೇಳ್ತಾರೆ, ಅವ್ರು ನಿನ್ನೆಲ್ಲ ರಿಜೆಕ್ಟ್ ಮಾಡಿದ್ರೆ ನನ್ನ ಏನ್ ಮಾಡವ್ರೆ ರಿಜೆಕ್ಟ್ ಮಾಡವ್ರು ಹೇಳದಂತಾನೆ ಮಾಡು ಅಂತ ಹೇಳ್ತಾರಲ್ವ. ಅವಾಗ ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ರಾಜನ್ಗಿರಂತ ಒಂದು ಕ್ವಾಲಿಫಿಕೇಶನ್ಸ್ ಸೂಪರ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ನೀವ್ ಮನೇಲಿ ಫಸ್ಟ್ ಸ್ಯಾಮ್ಯುಯೆಲ್ 8 ಚಾಪ್ಟರ್ ಬರ್ತಾರೆ, ಅಲ್ಲಿ ಸ್ಯಾಮ್ಯುಯೆಲ್ ಅಂತ ಕೇಳ್ಬೇಕಾರೆ ಅವ್ರ ದೇವರು ಅಲ್ಲೂ ಕೂಡ ವಾರ್ನಿಂಗ್ ಕೊಡ್ತಾರೆ. ಮೊದಲನೇದಾಗ ಏನ್ ಹೇಳ್ತಾರೆ ಅಂತಂದ್ರೆ, ರಾಜ ಇದ್ರೆ ಯಾರಿರ್ಬೇಕು, ನಿಮ್ಮ ಸಹೋದರನಲ್ಲೇ ಏನಾಗಿರ್ಬೇಕು ಒಬ್ಬ ರಾಜ ಇರ್ಬೇಕು, ಬೇರೆ ಯಾರ್ದು ಏನ್ ಮಾಡಕ್ ಹೋಗ್ಬಿಡಿ ನೀವು ರಾಜನಾಗಿ ನೇಮಿಸಕ್ ಹೋಗ್ಬೇಡಿ ಅಂತ ಮೊದಲನೇದ ಹೇಳ್ತಾರೆ. ಎರಡನೇದು ಅವನ ಕುದುರೆಗಳನ್ನ ಏನ್ ಮಾಡಕ್ ಹೋಗ್ಬಾರ್ದು, ಕೂಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ನಾವು ನೋಡ್ತೀರಿ ಅಂದ್ರ. ಇದೇ ತರ ಯಾರ ಕುದುರೆಗಳನ್ನ ಕೂಡ್ಸ್ಕೊಂಡಿದಾರ ರಾಜ ಸೌಲು ಮಾಡ್ತಾನೆ, ಸೋಲೋಮೋನು ಮಾಡ್ತಾನೆ, ಕುದುರೆಗಳನ್ನ ಏನ್ ಮಾಡ್ತಾರೆ ಹೇರಾಳವಾಗಿ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ಕೂಡ್ಸಿಟ್ಕೊಂತಾನೆ ಅಲ್ವರ. ಹಾ ವೆರಿ ಗುಡ್. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಅಂತಂದ್ರೆ, ಅವನು ಐಗುಪ್ತ ದೇಶಕ್ಕೆ ಏನಾಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ನಾವು ಇಸ್ರೇಲಿನ ಕಾಲದಲ್ಲಿ ಎಷ್ಟೋ ದುಷ್ಟ ರಾಜ್ಯಗಳು ಬರ್ತಾರೆ, ಅವಾಗ ಯುದ್ಧ ಶತ್ರುಗಳು ಇವ್ರ ಮೇಲೆ ಯುದ್ಧಕ್ಕೆ ಬರ್ಬೇಕಾರೆ ಈ ಇಸ್ರೇಲ್ ರಾಜ್ಯಗಳು ಯೋಚನೆ ಮಾಡಿದ ಫಸ್ಟ್ ಆಲೋಚನೆ ಏನು, ನಾವ್ ಯಾವ ರಾಜ್ಯದ ಒಂದು ಹೆಲ್ಪ್ ನ ಪಡೆಯೋಣ ಐಗುಪ್ತ ದೇಶದ. ಅವಾಗ ದೇವ್ರೇನ್ ಹೇಳ್ತಾರೆ ಪ್ರವಾದಿಗಳ ಮುಖಾಂತರ, ಯಾಕಪ್ಪ ಐಗುಪ್ತ ದೇಶಕ್ಕೆ ಮೊರೆ ಇಟ್ಟೆ, ಯಹೋನ ಹತ್ರ ಮೊರೆ ಇಟ್ಟಿದ್ರೆ ದೇವ್ರೇನ್ ಮಾಡಿರೋ ನಿಮ್ಗೆ ಸಹಾಯ ಮಾಡಿರಲ್ಲ. ಅದೇ ತರ ಇದೆಲ್ಲ ನಮಗ್ ಪಾಠ, ನಾವು ಲೋಕಕ್ಕೆ ತಿರುಬಾರ್ದು ಅಂತ. ನಮ್ಗೇನೋ ಒಂದ್ ತೊಂದರೆ ಬಂದವ ಕಷ್ಟ ಬಂದ ಅವಾಗ ನಾವ್ ಯಾರ ಹತ್ರ ಮೊರೆ ಇರ್ಬೇಕು, ಯಹೋವನ ಹತ್ರ ಮೊರೆ ಇರ್ಬೇಕಾದ್ರ. ಯಹೋವನು ಅವ್ರ ಕೈಲಿ ಆಗ್ದಿರಂತ ಕೆಲ್ಸನೇ ಇಲ್ಲ ಅಲ್ಲ, ಅಸಾಧ್ಯವಾಗಿರಂತ ಕೆಲ್ಸಗಳನ್ನ ಸಾಧ್ಯ ಮಾಡಕ್ಕೆ ಇರೋದು ಒಬ್ರಿಗೆ ಶಕ್ತಿ ಯಾರಂದ್ರೆ ನಮ್ಮ ತಂದೆಯ ದೇವ್ರ ಹತ್ರ. ಅವ್ರ ಹತ್ರ ನಾವು ಕೇಳ್ದವಾಗ ಖಂಡಿತವಾಗೋ ದೇವ್ರ ಏನ್ ಮಾಡ್ತಾರೆ, ಆತನ ಚಿತ್ರದ ಪಕ್ಕ ನಮ್ಗೆ ಏನ್ ಮಾಡ್ತಾರೆ ಅನುಗ್ರಹ ಮಾಡೇ ಮಾಡ್ತಾರೆ ಅಲ್ಲ. ಹೇಳ್ತಾರಲ್ಲ ಆಕಾಶದ ಪಕ್ಷಿಗಳು ಆತನ ಚಿತ್ತ ಇಲ್ದ್ರೆ ಏನಾದ್ರು ಭೂಲೋಕಕ್ಕೆ ಬಿಡೋದಿಲ್ಲ ಅದರ, ಅದು ಕುಯ್ಯೋದಿಲ್ಲ, ಅದೇನೋ ಒಂದು ಬಿತ್ತನೆ ಮಾಡೋದಿಲ್ಲ,
ಆರು ಕೂಡ ದೇವ್ರೇನ್ ಮಾಡ್ತಾರೆ ಅದ್ಗೆ ಅದ್ಗೆ ಆಹಾರ ದಯಪಾಲಿಸ ರೀತಿಯಲ್ಲಿ ದೇವ್ರು ನಮ್ಗೆ ಖಂಡಿತವಾಗಿ ಏನ್ ಮಾಡ್ತಾರೆ ನಮ್ಗೆ ನಮ್ಮ ಶತ್ರುಗಳನ್ನ ಜಯಿಸೋದಕ್ಕೆ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಸಹಾಯ ಮಾಡಿ ಮಾಡ್ತಾರೆ ಏನ್ ಮಾಡ್ಕೋ ದೇವ್ರನ್ನ ಮೊರೆ ಇಡ್ಬೇಕು. ಆಮೇಲೆ ಏನ್ ಹೇಳ್ತಾರೆ ಅವರು ಅನೇಕ ಜನಗಳ ಹೆಂಡತಿಗಳನ್ನ ಏನ್ ಮಾಡಕ್ ಹೋಗ್ಬಿಡ್ದು ಮದುವೆ ಮಾಡ್ಕೊಂಬಿಡ್ದು ಅಂತ ಹೇಳ್ತಾರೆ. ಅಂದ್ರೆ ಮದುವೆ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಹೆಂಡತಿಗಳು ದೇವ್ರ ಕಡೆಯಿಂದ ಅವ್ರನ್ನ ತಿರುಗಿಸ್ಬಿಡ್ತಾರೆ ತಿರುಗಿಸ್ಬಿಡ್ತಾರೆ ನೋಡ್ರ ನೋಡಿ ಹುಡುಗಿರಿಗೆಲ್ಲ ಏನ್ ಟ್ಯಾಲೆಂಟ್ ಐತೆ ನೋಡ್ರಿ ಅಂದ್ರ ರೌಡಿಗಳನ್ನ ಹೀರೋ ಕನ್ವರ್ಟ್ ಮಾಡೋದು ಇವ್ರೇ, ಹೀರೋಗಳನ್ನ ರೌಡಿ ಕನ್ವರ್ಟ್ ಮಾಡೋದು ಇವ್ರೇ. ಅದರ ಪಾಪ ಇದೇ ತರ ಒಬ್ಬ ಒಳ್ಳೆ ರಾಜ ಅದರ ಅವ್ರ ಅಮ್ಮ ಪಾಪ ಕಷ್ಟಪಟ್ಟು ಬೆಳೆಸಿದ್ರು ಹಾಳಾಗ್ಬಿಟ್ಟ. ಯಾರದ ಸೊಲೊಮೋನ್ ಅಂದ್ರ ಅವ್ರ ಅಮ್ಮ ಬೆಚ್ಚಿವ ಎಷ್ಟು ಬೆಳೆಸಿದ್ರು ಗೊತ್ತಾ ಭಯಭಕ್ತಿಯಿಂದ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಸೊಲೊಮೋನ್ಗೆಲ್ಲ ಎಷ್ಟು ದೇವ್ರ ಜ್ಞಾನ ದಯಪಾಲಿಸಿದ್ರು ಅಂದ್ರೆ ಏನ್ರಿ ಕೀರ್ತನೆಗಳಲ್ಲಿ ಕೆಲವೊಂದು ಕೀರ್ತನೆಗಳು ಜ್ಞಾನೋಕ್ತಿ ಪ್ರಸಂಗಿ ಇವೆಲ್ಲ ಏನ್ ಮಾಡಿದಾನೆ ಅವ್ರು ರಚನೆ ಮಾಡಿದಾನೆ ಅಂದ್ರೆ ಏನು ಬುದ್ಧಿವಂತಿಕೆ ಅಲ್ವಾರ ವ್ಯವಸ್ಥೆ ಮಾಡಿ ಎಷ್ಟೋ ಪದಗಳೆಲ್ಲ ಕೇಳಿದ್ರೆ ಇವತ್ತು ಎಷ್ಟು ಚೆನ್ನಾಗಿದೆಲ್ಲ ನಮ್ಗೆ ಒಂದು ಮಾರ್ಗದರ್ಶನ ಇದೆ. ಪಾಪ ಅಂತ ವ್ಯಕ್ತಿ ಬಿದ್ದೋಗ್ಬಿಟ್ರು ಏನಕ್ಕೆ ಯಾರನ್ನ ಕಟ್ಕೊಂಡ ಸ್ತ್ರೀಯರು ಅನ್ಯ ಸ್ತ್ರೀ ಕರೆಕ್ಟ್ ನೋಡ್ರಿ ಅಂತೀನಿ ಅದು ಪಾಯಿಂಟ್ ಅದರ ಸ್ತ್ರೀನ ಮದುವೆ ಮಾಡ್ಕೊಂಡ್ರೆ ತಪ್ಪಿಲ್ಲ ಪಾಪ ಒಳ್ಳೆ ಸ್ತ್ರೀ ಮದುವೆ ಮಾಡ್ಕೊಂಡ್ರೆ ಅವನೇ ಹೇಳ್ತಾನೆ ಜ್ಞಾನಕ್ಕೆ 31ನೇ ಹೂ ಕ್ಯಾನ್ ಫೈಂಡ್ ಎ ವರ್ಚುಯಸ್ ಮೆನ್ ಆರ್ ಏನು ಪ್ರೈಸ್ ಈಸ್ ಫಾರ್ ಮೋರ್ ಪ್ರೆಷಸ್ ದನ್ ರೂಬೀಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಏನಂತಾರೆ ರತ್ನಗಳಕ್ಕಿಂತ ಬೆಲೆ ಉಳ್ಳಂತ ಒಂದು ಯಾವ್ದಿಗೆ ಬೆಲೆ ಏನ್ರಿ ಅಲ್ವರ ಹೆಂಗಸ್ರಿಗೆ ಏನಂತ ಬೆಲೆ ಇದೆ. ಯಾಕಂದ್ರೆ ಈ ಕಾಲ ಸರಿಯಾಗಿರೋಂತ ಹೆಂಗಸ್ರು ಹುಡ್ಕೋದೇ ದೊಡ್ಡ ಪ್ರಾಬ್ಲಮ್ ಅಲ್ವರ ಯಾಕಂದ್ರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರ್ತದೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಒಳ್ಳೆ ಗುಣ ಉಳ್ಳ ಅಂತ ಸ್ತ್ರೀ ಸಿಕ್ಕೋದು ತುಂಬಾ ಕಷ್ಟ. ಅದಕ್ಕೆ ಹೇಳೋದು ಅದರ ಏನ್ ಮಾಡ್ಕೋಬೇಡ ಸೊಲೊಮೋನ್ ಪಾಪ ಏನ್ ಮಾಡ್ದಂದ್ರೆ ಒಬ್ಬೊಬ್ಬರನ್ನೇ ಆಯ್ಕೆ ಮಾಡ್ಕೊಂಡು ಪಾಪ 1000 ಜನ ಆಯ್ಕೆ ಮಾಡ್ಕೊಂಡು ಕೊನೆಗೆ ಏನಾಗ್ಬಿಟ್ರು ದೇವ್ರನ್ನೇ ಬಿಟ್ಟೋಗ್ಬಿಟ್ರು ಅಂತೀನಿ. ಆದ್ರೆ ಅದಕ್ಕೆ ಪಿತೃಗಳಲ್ಲಿ ಇಷ್ಟ ಅಲ್ಲಿ ಅವ್ರ ಹೆಸರೇನಾಗಿಲ್ಲ ಇಲ್ಲ. ಆಮೇಲೆ ಏನ ಸೇರಿಸ್ಬೋದು ಚಿನ್ನ ಬೆಳ್ಳಿ ಏನ್ ಮಾಡ್ಕೋಬೇಡಿ ನೀವು ಕೂಡ್ಸಿಟ್ಕೊಂಡ್ಬಾರ್ದು ನೋಡ್ರ ಎಲ್ಲ ಎಷ್ಟೆಷ್ಟು ಇಟ್ಟಿದ್ದೀರಪ್ಪ ಚಿನ್ನ ಬೆಳ್ಳಿಗಳೆಲ್ಲ. ಸರಿ ನೋಡ್ಬೇಕಾರೆ ಇದೇ ತರ ಒಬ್ಬ ರಾಜ ಇರ್ತಾನೆ ಚಿನ್ನ ಬೆಳ್ಳಿಗಳನ್ನೆಲ್ಲ ದೇವ್ರ ಆಶೀರ್ವಾದ ಮಾಡ್ತಾನೆ ಎಲ್ಲ ಸೇರಿಸಿಡ್ತಾನೆ ಒಂದ್ ಖಜಾನೆಯಲ್ಲಿ ಸೇರಿಸಿರ್ತಾನೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಒಬ್ಬ ರಾಜನ್ಗೆ ಇದನ್ನೆಲ್ಲ ತೆಗೆದ್ ನೋಡಿಸ್ತಾನೆ. ಆ ರಾಜ ಯಾರು ಗೊತ್ತಾ ದೇವ್ರ ಅದಕ್ಕಿಂತ ಅದಕ್ಕೆ ಒಂದ್ ಶಿಕ್ಷೆ ಕೊಡ್ತಾರ ರಾಜನ್ಗೆ ನಾನು ಹೇಳ ಇಜ್ಕೆಯ ರಾಜ ಮನೇಲಿ ಓದಿ ಫ್ರೀ ಇದ್ದಾಗ ಸೆಕೆಂಡ್ ಕಿಂಗ್ಸ್ ಅಲ್ಲಿ ಬರ್ತಾರೆ ಮೋಸ್ಟ್ಲಿ 18 ಚಾಪ್ಟರ್ ಬರ್ತಾರೆ ಮತ್ತೆ ಕ್ರಾನಿಕಲ್ಸ್ ಅಲ್ಲಿ ಬರ್ತಾರೆ. ಅವನೇನ್ ಮಾಡ್ತಾರೆ ಅಂದ್ರೆ ದೇವರು ಅವನಿಗೆ ಯುದ್ಧದಲ್ಲಿ ಜಯ ಕೊಡ್ತಾರೆ. ಯುದ್ಧನೇ ಆಡಿಲ್ಲ ಸೆನೆಕ್ಕೆರಿ ಅಟ್ಯಾಕ್ ಮಾಡಕ್ ಬರ್ಬೇಕು ಪ್ರಾರ್ಥನೆ ಮಾಡಿದವಾಗ ಆ ಪತ್ರ ಇಟ್ಬಿಟ್ಟು ದೇವತಾ ಪ್ರೇಯರ್ ಮಾಡ್ತಾನೆ ದೇವ್ರ ವಿಕ್ಟ್ರಿ ಕೊಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಇವನ್ಗೆ ಆ ಒಂಥರ ಬೈಬಲ್ ಬರ್ತಾರೆ ಪ್ರೈಡ್ ಬಂತು ಅಂತ ಹೇಳ್ತಾರೆ. ಆ ಪ್ರೈಡ್ ಬಂದಿದ್ದು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ದೇವ್ರ ಆಶೀರ್ವಾದ ಮಾಡಿರೋದನ್ನೆಲ್ಲ ಸೇರಿಸಿರ್ತಾನೆ ಚುಣ್ಣ ಬೆಳ್ಳಿ ಗಿಡೆಲ್ಲ ಅದನ್ನ ತೊಗೊಂಡೋಗಿ ಏನ್ ಮಾಡ್ತಾನೆ ಕ್ಲೀನ್ ಆಗಿ ನೋಡಿಸ್ತಾನೆ ನೋಡ್ರಿ ಅಂತೀನಿ. ದೇವ್ರ ಕೋಪ ಅಂದ್ಮೇಲೆ ಏನಾಗ್ತದೆ ಅವ್ನ್ ಬರ್ತದ ನೋಡ್ರಿ ಅಂತೀನಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಚಿನ್ನ ಬೆಳ್ಳಿಗಳ ಮೇಲೆ ಏನ್ ಮಾಡ್ಕೋಬಿಡ್ದು ಮನಸ್ಸು ಇಡಕೋಬಾರ್ದು ಅಲ್ವರ. ಯೇಸುಕ್ರಿಸ್ತ ಹೇಳ್ತಲ್ಲ ನಿಮ್ಮ ಆಸ್ತಿ ಎಲ್ಲಿರ್ತದ ನಿಮ್ ಮನಸ್ಸು ಏನಾಗಿರ್ತದೆ ಅಲ್ಲಿರ್ತದೆ ಅಲ್ವರ. ಯಾವಾಗ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲೇ ಓಡ್ತಾ ಇರ್ತದಲ್ಲ ಅಯ್ಯೋ 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 ಅಂತ ಅಂತಾರ. ಅಂದ್ರೆ ಏನಪ್ಪ ನಮಗ್ ಪಾಠ ಅಂದ್ರೆ ನೋಡ್ರಿ ನಮ್ಮ ಒಂದು ಮೇನ್ ಏಮ್ ಅಂದ್ರೆ ಆ ಅದ್ರ ಮೇಲೆ ನಮ್ಮ ಮನ್ಸ್ ಏನಾಗಿರ್ಬಾರ್ದು ಇರ್ಬಾರ್ದು ಅಷ್ಟೇ ಅಲ್ವರ. ನಮ್ಮ ಅದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡದಲ್ಲಿ ತಪ್ಪೇನಿಲ್ಲ ಅದ್ರ. ಆದ್ರೆ ಅದಕ್ಕೆಲ್ಲ ಏನಿದೆ ಒಂದು ಲಿಮಿಟ್ ಅಂತಂದ್ರೆ ಬ್ರದರ್ ರಸಲ್ ನಮ್ಗೆ 6ನೇ ವಾಲ್ಯೂಮ್ನಲ್ಲಿ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಹೇಳ್ತಾರೆ ನಾವು ಹಾಕಂತ ವಸ್ತ್ರಗಳು ಹೆಂಗಿರ್ಬೇಕು ನಾವು ಹಾಕಂತ ಒಂದು ಬಟ್ಟೆಗಳು ಹೆಂಗಿರ್ಬೇಕು ಒಡವೆಗಳು ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಕೆಲವು ಜನ ಏನ್ ಮಾಡ್ತಾರೆ ತುಂಬಾ ಲ್ಯಾವಿಶ್ ಎಕ್ಸ್ಪೆಂಡ್ ಮಾಡ್ತಾರೆ ಲೋಕದಲ್ಲಿ ಹೆಂಗಿರ್ತಾರೆ ಅಂದ್ರೆ ಏನ್ರಿ ಒಂದು ಹೊಸ ಬಟ್ಟೆ ತಗೊಂಡ್ಬಿಟ್ಟ ಅಂದ್ರೆ ಹೊಸ ಬಟ್ಟೆಗೆ ಮ್ಯಾಚಿಂಗ್ ಆಗಿರೋಂತ ಒಲೆಗಳು ಮ್ಯಾಚಿಂಗ್ ಆಗಿರೋಂತ ಒಂದು ನೆಕ್ಲೆಸ್ಗಳು ಬಳೆಗಳು ಚಪ್ಪಳಿಯಿಂದ ಹಿಡಿದು ವಾಚಿಂದವ್ರಿಗೆ ಏನ್ ಮಾಡ್ತಾರೆ ತಗೊಂತಾರೆ. ಆ ದಿನ ಆ ಯೂನಿಫಾರ್ಮ್ ಹಾಕೊಂಡು ತಕೊಂಡು ತಗೊಂಡ್ರೆ ಮ್ಯಾಚಿಂಗ್ ನೇಲ್ ಪಾಲಿಶ್ ಇಂದ ಹಿಡಿದು ಎಲ್ಲ ಅಂತಾರೆ ಅವರ. ಅದಕ್ಕೆ ಬ್ರದರ್ ಅಸಲ್ ಹೇಳ್ತಾರೆ ಇದ್ಗೆಲ್ಲ ನಾವೆಲ್ಲ ಹೆಂಗಿರ್ಬೇಕು ಅಂತ ಯಾಕೆ ಬಂದ್ ಪತ್ರಿಕೆಯಲ್ಲಿ ಹೇಳ್ತಾರಲ್ಲ ಅದರ ಏನ್ರಿ ನಮ್ಮ ವಸ್ತ್ರಗಳು ಹೆಂಗಿರ್ಬೇಕು ಅಂತ ಅಲ್ಲೂ ಕೂಡ ನಮ್ಗೆ ಏನ್ ಮಾಡ್ತಾರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಹೆಂಗಿರ್ಬೇಕಂತೆ ಸಿಂಪಲ್ ಆಗಿರ್ಬೇಕು ಅಂದ್ರ ಮಾಡರೇಟ್ ಅಂದ್ರ ನಮ್ಮ ಸಹೋದರ ಸಹೋದರಿಗಳ ನಡುವೆ ಅವರು ತುಂಬಾ ಏನ್ರಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಹಣ್ಸ ರೀತಿಲಿ ನಮ್ಮ ವಸ್ತ್ರಗಳು ಏನಾಗಿರ್ಬಾರ್ದು ಇರ್ಬಾರ್ದು ಅದರ. ದೇ ಶುಡ್ ಫೀಲ್ ಕಂಫರ್ಟಬಲ್ ವಿತ್ ಅಸ್ ಅವರ ನಾವು ಅವ್ರಿಗಿಂತ ಶ್ರೇಷ್ಠ ಅಂತಂದ್ಬಿಟ್ಟು ನೋಡ್ಸೋ ರೀತಿಲಿ ಏನಾಗಿರ್ಬಾರ್ದು ನಮ್ಮ ವಸ್ತ್ರಗಳು ಇರ್ಬಾರ್ದು ಅಲ್ವರ. ಅವ್ರ ಮೈಂಡ್ಗೆ ಡಿಸ್ಟರ್ಬ್ ಆಗ ರೀತಿಲಿ ಅಥವಾ ಅವ್ರಿಗೆ ತೊಂದರೆ ಆಗೋ ರೀತಿಲಿ ಯಾವುದೇ ರೀತಿ ಅವ್ರಿಗೆ ಇನ್ಫೀರಿಯರ್ ಅನ್ಸೋ ರೀತಿ ಏನಾಗಿರ್ಬಾರ್ದು ಇರ್ಬಾರ್ದು ಅಂತ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರ ಅದರ. ಓಕೆ ಆಮೇಲೆ ನೆಕ್ಸ್ಟ್ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಏನಂತ ಇವನ ಹತ್ರ ಒಂದ್ ಕಾಪಿ ಇಟ್ಕೊಬೇಕು ಯಾವ ಕಾಪಿ ಇಟ್ಕೊಬೇಕು ಅಂತ ಹೇಳ್ತಾರೆ ಧರ್ಮಶಾಸ್ತ್ರ. ಇವನು ಆಗಲಿ ಇರೋಳು ಏನ್ ಮಾಡ್ಬೇಕಂತ ಕೂತ್ಕೊಂಡು ಧರ್ಮಶಾಸ್ತ್ರದ ಬಗ್ಗೆ ಏನ್ ಮಾಡ್ಬೇಕು ಅವನು
ಧ್ಯಾನ ಮಾಡ್ಬೇಕು. ಅದ್ ಪ್ರಕಾರ ಏನ್ ಮಾಡ್ಬೇಕು ಅವನು ನಡಿಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದ್ರ ಪ್ರಕಾರ ನಡೆದಿಲ್ಲ ಅಂತಂದ್ರೆ ಏನ್ ಆಗ್ತಾರೆ ಅಂದ್ರೆ ನಾವೇನ್ ಮಾಡಿದಿರಿ. ಅದ್ಗೆ ಹೇಳ್ತಾರಲ್ಲ ದಾವಿದು, ದಾವಿದ್ ಏನ್ ಹೇಳ್ತಾನೆ, ಹಗಲಿರಲು ನೀನ್ ವಾಕ್ಯದ ಏನ್ ಮಾಡ್ತೀನಿ ನಾನು ಧ್ಯಾನ ಮಾಡ್ತೀನಿ ಅಲ್ವರ. ಅದಕ್ಕೆ ಏನಂತ ಕೇಳ್ಕೊಂಡ ದೇವ್ರೇ ನಿನ್ನ ನಿಬಂಧನೆಗಳನ್ನ ಕೈಕೊಂಡು ನನಗೆ ಏನ್ ಕೊಡೋ, ನನಗೆ ಜ್ಞಾನ ಕೊಡೋ, ಶಕ್ತಿ ಕೊಡೋ, ಬುದ್ಧಿ ಕೊಡೋ ಅಂತ ಕೇಳ್ಕೊಂತಾನೆ. ಯಾಕೆ ಯಾಕೆ ಅಂತಂದ್ರೆ ಅದೇ ಇಂಪಾರ್ಟೆಂಟ್, ದಾವಿದ್ ಗೊತ್ತಾಗ್ಬಿಡ್ತದೆ ಅದರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಕೀರ್ತನೆಗಳಲ್ಲಿ ನೋಡಿ ಅಂತೀನಿ, ಅಧಿಕವಾಗಿ ಕಮಾಂಡ್ಮೆಂಟ್ಸ್ 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 ಆರ್ಡಿನೆನ್ಸಸ್ ಅದರ ಒರಾಕಲ್ಸ್ ವರ್ಡ್ಸ್ ಅಂತಬಿಟ್ಟು ಇವೆಲ್ಲ ನೀವು ಹುಡುಕಿಂತೀನಿ. ಅದೆಲ್ಲ ಅಧಿಕವಾಗಿ ದಾವಿದಿನ ಕೀರ್ತನೆಗಳಲ್ಲಿ ಬರ್ತಲ್ಲ, ನಿನ್ನ ವಾಕ್ಯ ಕೈಗೊಂಡು ನಡೆಯಿದರೆ ಸಹಾಯ ಮಾಡೋ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಸೇಮ್ ದಾವಿದ್ ನಮ್ ತರ ಏನಾಗಿದ್ದ, ಒಂದು ಎಂತರ ಬಲಹೀನವಾಗಿರಂತ ಅಂತ ವ್ಯಕ್ತಿ. ಅದರ ಮಾಂಸದಲ್ಲಿರೋದ್ರಿಂದ ಅನೇಕ ರೀತಿಲಿ ಆಗ್ತಲ್ಲ ವಾಕ್ಯನ ಕೈ ನಡೋದಕ್ಕೆ ಆಗ್ತಾ ಇಲ್ಲ. ದೇವತೆ ಮಾಡ್ತಾನೆ ಪ್ರತಿಯೊಂದ್ ಸತಿಗೂ ಕೇಳ್ತಾನೆ ಅದರ. ಅದೇ ಈ ತರ ಸೌಲ್ ರಾಜ ಒಂದ್ ಸತಿ ಕೇಳಿದ್ದು ಏನಿಲ್ಲ, ಇಲ್ಲ ಸೋಲೊಮೋನ್ ಕೇಳಿದ್ದು ಏನಿಲ್ಲ, ರೆಕಾರ್ಡ್ ಬೈಬಲ್ನ ಇಲ್ಲ ಅದರ. ಓಕೆ ಗುಡ್. ನೆಕ್ಸ್ಟ್ 18 chapter ವರ್ಸಸ್ 1-12 ಒಬ್ರು ಓದಿ, ಆಮೇಲೆ 1-12 ಪೂರ್ಣಿಮಾ ಸಿಸ್ಟರ್ ಓದ್ಲಿ, ಆಮೇಲೆ 13 ಇಂದ ಹಿಡಿದು 22 ನಮ್ಮ ಸುವರ್ಣ ಸಿಸ್ಟರ್ ಓದ್ತೀರಾ? ಆಗ್ತದ ಓದ್ಲಾ ಬ್ರದರ್? ಓದಿ. ಯಾಜಕರಿಗೆ ಸಲ್ಲಬೇಕಾದ ಕಾಣಿಕೆಗಳ ವಿಷಯ. ಯಾಜಕ ಸೇವೆ ಮಾಡುವ ಲೇವಿಯರಿಗಾಗಲಿ ಲೇವಿ ಕುಲದವರಲ್ಲಿ ಯಾರಿಗೆ ಆಗಲಿ ಇತರ ಇಸ್ರಾಯೇಲಿಯರೊಡನೆ ಸ್ವಂತಕ್ಕಾಗಿ ಭೂಸ್ಥಿತಿ ದೊರೆಯುವುದಿಲ್ಲವಷ್ಟೇ. ಯಹೋವನಿಗೆ ಸಮರ್ಪಿಸಲ್ಪಡುವ ಹೋಮ ದ್ರವ್ಯಗಳು ಆತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟದ್ದೆಲ್ಲವೂ ಅವರಿಗೆ ಜೀವನಾಧಾರ. ಸ್ವದೇಶಸ್ಥರೊಂದಿಗೆ ಅವರಿಗೆ ಸ್ವಾಸ್ಥ್ಯವು ದೊರೆಯುವುದಿಲ್ಲ. ಯಹೋವನು ಅವರಿಗೆ ಹೇಳಿದಂತೆ ತಾನೇ ಅವರಿಗೆ ಸ್ವಾಸ್ಥ್ಯವು. ಜನರ ಕಡೆಯಿಂದ ಯಾಜಕರು ಹೊಂದಬೇಕಾದವುಗಳು ಯಾವುವೆಂದರೆ ದನಗಳಲ್ಲಿಯಾಗಲಿ ಆಡು ಕುರಿಗಳಲ್ಲಿಯಾಗಲಿ ಪಶುವನ್ನು ಕೊಯ್ದು ಯಜ್ಞ ಮಾಡುವವರೆಲ್ಲರೂ ಅದರ ಮುಂದೊಡೆಯನ್ನು ಎರಡು ದವಡೆಗಳನ್ನು ಕೋಷ್ಟವನ್ನು ಯಾಜಕರಿಗೆ ಕೊಡಬೇಕು. ಧಾನ್ಯ ದ್ರಾಕ್ಷಾರಸ ಎಣ್ಣೆ ಇವುಗಳ ಪ್ರಥಮ ಫಲಗಳನ್ನು ಮೊದಲನೆಯ ಸಾರಿ ಕತ್ತರಿಸುವ ಕುರಿಗಳ ಉಣ್ಣೆಯನ್ನು ಅವರಿಗೆ ಕೊಡಬೇಕು. ನಿಮ್ಮ ದೇವರಾದ ಯಹೋವನು ನಿಮ್ಮ ಎಲ್ಲಾ ಕುಲಗಳಲ್ಲಿ ಇವರನ್ನು ಇವರ ತರುವಾಯ ಇವರ ಸಂತತಿಯವರನ್ನು ತನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಸೇವೆ ಮಾಡುವುದಕ್ಕೆ ತಾನೇ ನೇಮಿಸಿಕೊಂಡನಲ್ಲ. ಇಸ್ರಾಯೇಲ್ಯರ ಯಾವುದಾದರೂ ಒಂದು ಊರಲ್ಲಿ ಇಳಿದುಕೊಂಡಿರುವ ಲೇವಿಯನು ಸ್ವಂತ ಮನಸ್ಸಿನಿಂದ ಆ ಊರನ್ನು ಬಿಟ್ಟು ಯಹೋವನು ಆದುಕೊಂಡ ಸ್ಥಳಕ್ಕೆ ಬಂದು ಅಲ್ಲೇ ಯಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುವ ತನ್ನ ಸ್ವಕುಲದವರಂತೆ ತನ್ನ ದೇವರಾದ ಯಹೋವನ ಹೆಸರನ್ನು ಹೇಳಿ ತಾನೂ ಸೇವೆ ನಡೆಸಿದರೆ ಅವನ ಕೈಯಲ್ಲಿ ಪಿತ್ರಾರ್ಜಿತ ಸೊತ್ತನ್ನು ಮಾರಿದ ಹಣವಿದ್ದರೂ ಮಿಕ್ಕ ಲೇವಿಯರೊಂದಿಗೆ ಸಮವಾಗಿ ಭೋಗಿಸುವುದಕ್ಕೆ ಬಾಧ್ಯನಾಗಿರುವನು. ಪ್ರವಾದಿಗಳನ್ನು ಕುರಿತದ್ದು. ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು, ಪ್ರೇತಸಿದ್ಧರು, ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳನ್ನು ನಡೆಸುವವರು ಯಹೋವನಿಗೆ ಅಸಹ್ಯರಾಗಿದ್ದಾರೆ. ನಿಮ್ಮ ದೇವರಾದ ಯಹೋವನು ಇಂಥ ಹೇಯ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿ ಬಿಡುತ್ತಾನಲ್ಲ. ಸದ್ ನೋಡ್ಬೇಕ್ರೆ ಇಲ್ಲಿ ಲೇವಿಗಳಿಗೆ ಕೊಡಂತ ಒಂದು ಸ್ಯಾಕ್ರಿಫೈಸ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅದ್ ಹೇಳ್ತಾರಲ್ಲ, ಆ ಸ್ಯಾಕ್ರಿಫೈಸಸ್ ಅಲ್ಲಿ ಕೆಲವೊಂದು ಪೋರ್ಷನ್ಸ್ ಲೇವಿಗಳಿಗೆ ಏನ್ ಮಾಡ್ಬೇಕು ಅವ್ರಿಗೆ ಕೊಡ್ಬೇಕು ಅಂತ ಹೇಳ್ತಾರಲ್ಲ. ಅದ್ ಯಾವ್ದಪ್ಪ ಅಂತಂದ್ರೆ ಎಂತ್ರೆ ದನ ಕುರಿಗಳಲ್ಲಿ ಏನ್ ಕೊಡ್ಬೇಕಂತೆ, ಏನ್ ಭಾಗ ಕೊಡ್ಬೇಕಂತೆ, ಮುಂದೊಳೆ ಅದೇನೋ ಮುಂದೊಳೆ ಅಂದ್ರ ಶೋಲ್ಡರ್ಸ್ ಅಂತ ಏನ್ ಮಾಡ್ತಾರ ಅದನ್ನ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಎರಡು ದೌಡೆ ಅಂತ ಹೇಳ್ತಾರ ಏನ್ರಿ ಇಲ್ಲಿ ತೊಂದ್ರೆ ಅದರ ಈ ಪೋರ್ಷನ್ ಮಾಡ್ಬೇಕು ಕೊಡ್ಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ಏನೋ ಮೂರನೇದು ಧಾನ್ಯ ದ್ರಾಕ್ಷಾರಸವನ್ನು ಅನೇನದು ನನಗೆ ಗೊತ್ತಾಗಿಲ್ಲ ಅಲ್ಲಲ್ಲ ಇಂಗ್ಲಿಷ್ ಅಲ್ಲಿ ಅಂಡ್ ದ ಟೂ ಚೀಕ್ಸ್ ಅಂಡ್ ದ ಮಾ ಅಂತ ಹೇಳ್ತಾರೆ ದವಡೆಯನ್ನು. ಅದಾಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತಾರೆ ಅಷ್ಟೇ ವಾರ್ತೆ ಕನ್ನಡದಲ್ಲಿ ಕೋಷ್ಟನ ಏನೋ ನನ್ಗೂ ಗೊತ್ತಿಲ್ಲ. ಸರಿ ಹೋಗ್ಲಿ ಬಿಡ್ರಿ ಅದೇನೋ ಕೊಡ್ಬೇಕಂತೆ. ಆಮೇಲೆ ಫಸ್ಟ್ ಫ್ರೂಟ್ಸ್ ಆಫ್ ದೈ ಕಾರ್ನ್
ಇಂಗ್ಲಿಷ್ ಮಾವ್ ಅಂತ ಬರ್ತಾರೆ ಎಂ ಎ ಡಬ್ಲ್ಯೂ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನೆಕ್ಸ್ಟ್ ಧಾನ್ಯಗಳಲ್ಲಿ ಏನಾಗಿರ್ಬೇಕಂತೆ ಕಾರ್ನ್ ಕಾರ್ನ್ ಧಾನ್ಯ ದ್ರಾಕ್ಷಾರಸ ಎಣ್ಣೆ ಆಮೇಲೆ ಕುರಿಯ ಒಂದು ಏನ್ತಾರೆ ಉನ್ನೆಗಳಲ್ಲಿ ಅದನ್ನೇ ಮಾಡ್ಬೇಕು ಕೊಡ್ಬೇಕು ಅಂತ ಹೇಳ್ತಾರೆ. ಅದ್ರ ಏನಕ್ಕೆ ಅಂದ್ರೆ ಇದೆಲ್ಲ ಒಂದು ಸಂಸಾರ ಅದನ್ನ ಬೇಕಾದ್ರೆ ಸೇಲ್ ಮಾಡ್ಕೊಬಹುದು ಅದನ್ನ ಇದ್ ಮಾಡ್ಕೊಬಹುದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆಮೇಲೆ ಈ ಒಂದು ಪ್ರವಾದಿಗಳ ಬಗ್ಗೆ ಹೇಳ್ಬೇಕಾದ್ರೆ ಏನಂತಾರೆ ನೀವು ಮಾಟ ಮಂತ್ರ ಮಾಡೋದ್ರಲ್ಲಿ ಈ ಶಕುನ ಕೇಳೋರು ಅಂಜನ ನೋಡೋ ನೀವು ಮಾಡ್ಕೋಬಾರ್ದು ನೀವು ಯಾವ್ದೇ ರೀತಿ ಎಂಕರೇಜ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಅಲ್ವರ. ಇದು ದೇವ್ರಿಗೆ ಏನಾಗಿಲ್ಲ ಇಷ್ಟ ಇಲ್ಲ, ಇದು ಅಬಾಮಿನೇಷನ್ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ತರ ಒಬ್ಬ ರಾಜ ಏನ್ ಮಾಡ್ತಾನೆ ಮಾಟಕತ್ತೆ ಸ್ತ್ರೀ ಹತ್ರ ಇದನ್ನೆಲ್ಲ ಅಂಜನ ಕೇಳಕ್ ಹೋಗ್ತಾನೆ, ಅವ್ನಿಗೆ ದೇವ್ರ ಏನ್ ಮಾಡ್ತಾರೆ ಶಾಪ ಕೊಡ್ತಾರೆ. ಅದರ ರಾಜ ಯಾರು? ಸೌಲನು. ಸೌಲನು ರಾಜ. ಅದರ ಬೇರೆ ಏನ್ಯಾರು ರಾಜ್ಯಗಳು ಹೋಗಿದಾರಾ ಮಾಟಕತ್ತೆ ಸ್ತ್ರೀ ಹಿಂದ್ಗಳಿಂದ? ಯಾರು ಐಡಿಯಾ ಇದೆಯಾ ಬೇರೆ ಯಾವ್ದಾರ ರಾಜರುಗಳು ಈ ಮಾಟಕತ್ತೆ ಸ್ತ್ರೀಗಳಿಂದ ಅಂಜನ ನೋಡೋದು ಶಕುನ ನೋಡೋದಕ್ಕೆ ಯಾರು ಹೋಗಿದ್ದೀರಾ? ಸೋಲೋಮೋನ ಹೋಗ್ತಾನಲ್ಲ ದೇವಗಳ ಜೊತೆಗೆ ಸತ್ತವರನ್ನು ಸತ್ತವರನ್ನು ವಿಚಾರಿಸೋಲೋಮನ ಹೋಗಲ್ಲ, ಸೌಲ ಹೋಗೋದು. ಸರಿ, ನನ್ ಗೊತ್ತ ಸೌಲ ಒಬ್ನೇ ಹೋಗೋದು, ಬೇರೆ ಇದ್ರೆ ಹೇಳ್ರಿ ತೊಂದ್ರೆ ಇಲ್ಲ. ಓಕೆನಾ? ಸರಿ ಓಕೆ, ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋಗೋಣ. ವರ್ಸಸ್ 13:22 ನೀವು ನಿಮ್ಮ ದೇವರಾದ ಯೆಹೋವನ ಸೇವೆಯ ವಿಷಯದಲ್ಲಿ ಸದಾಚಾರ ಉಳ್ಳವರಾಗಿರಬೇಕು. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ಸ್ವಪ್ನಗಳನ್ನು ನೋಡುತ್ತಾರೆ, ಯಂತ್ರ ಮಂತ್ರಗಳನ್ನು ಮಾಡುತ್ತಾರೆ. ನೀವಾದರೂ ಹಾಗೆ ಮಾಡುವುದಕ್ಕೆ ನಿಮ್ಮ ದೇವರಾದ ಯೆಹೋವನಿಂದ ಅಪ್ಪಣೆ ಹೊಂದಲಿಲ್ಲ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿಗೊಡಬೇಕು. ಓರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಕೋರಿಕೊಂಡು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನು ಕೇಳಲು ಈ ಘೋರವಾದ ಅಗ್ನಿ ಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ. ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಹೇಳಿದಿರತ್ತೆ. ಆಗ ಯೆಹೋವನು ನನಗೆ, ಇವರು ಹೇಳಿದ ಮಾತು ಒಳ್ಳೆದೇ. ಇವರ ಸ್ವದೇಶದವರಲ್ಲಿ ನಿನ್ನಂತ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು, ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು. ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡದ ಮಾತುಗಳನ್ನು ಯೆಹೋವನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನು, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತನಾಡುವನು, ಅವನಿಗೆ ಮರಣ ಶಿಕ್ಷೆ ಆಗಬೇಕೆಂದು ಹೇಳಿದನು. ಪ್ರವಾದಿಯು ಹೇಳಿದ ಮಾತು ಯೆಹೋವನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದುಕೊಳ್ಳುತ್ತೀರೋ? ಪ್ರವಾದಿಯು ಯೆಹೋವನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೆ ಹೋದರೆ ಅವನ ಮಾತು ಯೆಹೋವನದಲ್ಲವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತನಾಡಿದವನು, ಅವನಿಗೆ ಹೆದರಬಾರದು. ಥ್ಯಾಂಕ್ ಯು ಸರ್. ಅದರ ಸದ್ಯ ನೋಡ್ಬೇಕ್ರೆ ಇಲ್ಲೂ ಕೂಡ ಏನ್ ಮಾಡ್ತಾರೆ ಅಲ್ಲಿ ಪ್ರವಾದಿಗಳ ಬಗ್ಗೆ ಹೇಳ್ತಾರೆ. ಅದರ ಯಾರೋ ಪ್ರವಾದಿ ಅವನು ಸುಳ್ಳೇಳ ಪ್ರವಾದಿನ ಅಥವಾ ಸತ್ಯೇಳಂತ ಪ್ರವಾದಿನ ಅಂತ ಕಂಡುಹಿಡಿಬೇಕ್ರೆ ಹೆಂಗ್ ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಅವ್ನು ಹೇಳಂತ ಮಾತು ನೆರವೇರ್ತಾರ ಇಲ್ಲ ಏನ್ ಮಾಡಿ ನೀವು ನೋಡಿ ಅಂತ ಹೇಳ್ತಾರೆ. ಅದರ ಸದ್ಯ ನೋಡ್ಬೇಕ್ರೆ ಇಂತಾರೆ ಯಾರ ಪ್ರವಾದಿಗಳು ಹೇಳಿ ಆ ಮಾತು ನೆರವೇರದಿರೋದು ಅಥವಾ ಅರ್ಧಂಬರ್ಧ ನೆರವೇರದಿರೋ ಒಂದು ಪ್ರವಾದಿಗಳ ಬಗ್ಗೆ ನಾವ್ ಯಾರಾದ್ರೂ ಓದಿದ್ರೆ ಬೈಬಲ್ ಅಲ್ಲಿ ಯಾರು ಇದಾರ ಎಕ್ಸಾಂಪಲ್ಸ್? ಇದಾರೆ ಬ್ರದರ್, ಆದ್ರೆ ಮರ್ತೋಗ್ಬಿಟ್ಟಿದೆ. ಸುಳ್ಳು ಪ್ರವಾದಿಗಳು ಹೇಳ್ತಾರೆ, ಅವಾಗ ಹೇಳಿದ ಸುಳ್ಳು ಅಂತ ಅವ್ನ್ ಗೊತ್ತಾಗುತ್ತೆ. ಕರೆಕ್ಟ್, ಯಾರು ಅಂತ. ಓಕೆ, ಅಲ್ಲ ಮಿಕಾಯಾಹು ಅವ್ರ ಕಾಲದಲ್ಲಿ ಏನ್ತಾರೆ ಅಲ್ಲಿ ಬಂದ್ಬಿಟ್ಟು ಅಹಾಬು ಮತ್ತೆ ಯೋಶಫಾತ್ ಯುದ್ಧಕ್ಕೆ ಹೋಗ್ಬೇಕಾರೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸುಳ್ಳು ಪ್ರವಾದಿಗಳು ದೇವ್ರು ಹೇಳ್ತಾರೆ. ಅದರ ಏನ್ತಾರೆ ಸುಳ್ಳು ನುಡಿಯುವಂತ ಆತ್ಮ ಒಂದು ಏನ್ ಮಾಡ್ತಾರೆ ದೇವ್ರ ಮೇಲೆ ಹಾಕಿದ್ರು ಅಂತ ಹೇಳ್ತಾರೆ. ಆ ಪ್ರವಾದಿಗಳೆಲ್ಲ ಏನ್ ಮಾಡ್ತಾರೆ ಸುಳ್ಳು ಹೇಳ್ತಾರೆ. ಅದರ ಅವ್ರ ಮಾತು ಏನಾಗೋದಿಲ್ಲ, ನೆರವೇರದಿಲ್ಲ. ಯುದ್ಧಕ್ಕೆ ಹೋಗೋ ದೇವ್ರ ಏನ್ ಮಾಡ್ತಾರೆ ಯುದ್ಧಕ್ಕೆ ಜಯ ಕೊಡ್ತಾರೆ ಅಂತ ಹೇಳ್ಬೇಕಾರೆ ಮಾತು ಏನಾಗೋದಿಲ್ಲ ಅಲ್ಲಿ ನೆರವೇರೋದಿಲ್ಲ. ಅದರ ಅದ್ ಮಾತ್ರ ಅಲ್ಲ, ಅಲ್ಲಿ ಸತ್ತೋಗಿರೋಂತ ಸಾಮಿಯಲ್ಲಿ ಎಳ್ದ ಬರೋ ರೀತಿಯಲ್ಲಿ ಬಂದು ಕಾಣಿಸ್ಕೊಂಡಂತ ಹೇಳಂತ ಒಂದು ಅಲ್ಲಿ ಪ್ರವಾದಿ ಕೂಡ ಹೇಳಿದೇನ್ರಿ ಒಂದು ಸುಳ್ಳೆ ಅದರ ಏನ್ ಅಲ್ಲಿ ಫಾಲ್ಸ್. ಅದರ ಏನಂತ ಹೇಳಿದ್ದ ನೀನು ನಾಳೆ ಇವತ್ತಿಗೆ ನೀನು ನಿನ್ ಮಕ್ಕಳು ಎಲ್ಲರೂ ನನ್ನ ಜೊತೆಗೆ ಏನಾಗಿರ್ತೀರಾ
ಇಡ್ತೀನಿ ಅಂತ ಹೇಳೋ ಮಾತು ಕೂಡ ಏನಾಗಿಲ್ಲ ಅಲ್ಲಿ ಅದನ್ನ ನಿಲ್ಬೇಕಲ್ಲ ಅಂದ್ರೆ ಸೊ ಈ ತರ ಬೈಬಲ್ ಅನೇಕ ಎಕ್ಸಾಂಪಲ್ಸ್ ಏನಾಗಿದೆ ಅಲ್ಲಿ ಅಲ್ಲಿ ಫಾಲ್ಸ್ ಪ್ರೊಫೆಟ್ಸ್ ಅಲ್ಲ ಹೇಳಿದಂತ ವಿಚಾರಗಳು. ಓಕೆ ಗುಡ್. ನೆಕ್ಸ್ಟ್ 19 ಚಾಪ್ಟರ್ ವರ್ಸಸ್ 1-10 ಆಮೇಲೆ ವರ್ಸಸ್ 11 ಇಂದ ಹಿಡಿದು ವರ್ಸಸ್ 21 1-10 ಜೋಶುವಾ ಅವರು ಓದ್ತಾರೆ. ಆಮೇಲೆ ವರ್ಸಸ್ 11-21 ಪ್ರಕಾಶ್ ಪದರ್ ದಾವಣಗೆರೆಯಿಂದ ಓದ್ಬೇಕು ಅಂತ ಕೇಳ್ಕೊಂತೀನಿ. ವರ್ಸಸ್ 11-21 ಆಮೇಲೆ ವರ್ಸಸ್ 1-10 ಜೋಶುವಾ. ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ದೇಶದಲ್ಲಿರುವ ಜನಾಂಗಗಳನ್ನು ಆತನು ತೆಗೆದು ಹಾಕಿ ಬಿಟ್ಟ ತರುವಾಯ ನೀವು ಆ ದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಅವರ ಗ್ರಾಮಗಳಲ್ಲಿಯೂ ಮನೆಗಳಲ್ಲಿಯೂ ವಾಸವಾಗಿರುವಾಗ ಆ ನಿಮ್ಮ ದೇಶದ ಮಧ್ಯದಲ್ಲಿ ನೀವು 3 ಆಶ್ರಯ ನಗರಗಳನ್ನು ಗೊತ್ತು ಮಾಡಬೇಕು. ನರಹತ್ಯೆ ಮಾಡಿದವರು ಆ ಪಟ್ಟಣಗಳಲ್ಲಿ ಓಡಿ ಹೋಗುವುದಕ್ಕೆ ಅನುಕೂಲವಾಗುವಂತೆ ನೀವು ಅವುಗಳ ದಾರಿಗಳನ್ನು ಸರಿಪಡಿಸಬೇಕು. ಮತ್ತು ನಿಮ್ಮ ದೇವರಾದ ಯಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ಆ ದೇಶವನ್ನು 3 ಭಾಗ ಮಾಡಬೇಕು. ಆ ಪಟ್ಟಣಗಳ ಸಂಗತಿ ಹೇಗೆಂದರೆ, ಯಾವನಾದರೂ ದ್ವೇಷವಿಲ್ಲದೆ ಕೈ ತಪ್ಪಿ ಮತ್ತೊಬ್ಬನನ್ನು ಕೊಂದರೆ ಅವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ದೃಷ್ಟಾಂತ, ಒಬ್ಬ ಮನುಷ್ಯನು ಕಟ್ಟಿಗೆಯನ್ನು ಕಡಿಯಬೇಕೆಂದು ಒಂದು ಮರವನ್ನು ಕಡಿಯಬೇಕೆಂದು ಕೊಡಲಿನಿಂದ ಒಡೆಯುತ್ತಿರುವಾಗ ಕೊಡಲಿಯು ಕಾವಿನಿಂದ ಜಾರಿ ಆ ಮತ್ತೊಬ್ಬನಿಗೆ ತಗಲಿದ್ದರಿಂದ ಅವನು ಸತ್ತರೆ ಒಡೆದವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ಸತ್ತವನಲ್ಲಿ ಅವನಿಗೆ ಮೊದಲು ದ್ವೇಷವಿಲ್ಲದ್ದರಿಂದ ಅವನು ಮರಣ ಶಿಕ್ಷೆ ಪಾತ್ರನಲ್ಲವಲ್ಲ. ಆದರೂ ಹತ್ಯೆ ಮಾಡಿದವನಿಗೆ ಮುಯ್ಯಿ ತೀರಿಸುವ ಹಂಗುಳ ಸಮೀಪ ಬಂದುವು ಇನ್ನು ಕೋಪದಿಂದ ಉರಿಯುತ್ತಿರುವಾಗಲೇ ಅವನನ್ನು ಹಿಂದಟ್ಟಾನು ಮತ್ತು ಮಾರ್ಗ ದೂರವಾಗಿರುವ ಪಕ್ಷಕ್ಕೆ ಅವನನ್ನು ಹಿಡಿದು ಕೊಂದು ಹಾಕಿಬಿಟ್ಟಾನು. ಈ ಕಾರಣದಿಂದ ನೀವು 3 ಆಶ್ರಯ ನಗರಗಳನ್ನು ಗೊತ್ತು ಮಾಡಬೇಕೆಂದು ಆಜ್ಞಾಪಿಸಿದೆನು. ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಿ ಆತನು ಹೇಳುವ ಮಾರ್ಗದಲ್ಲೇ ಯಾವಾಗಲೂ ನಡೆದರೆ ಆತನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸಿ ತಾನು ನಿಮ್ಮ ಪಿತೃಗಳಿಗೆ ಸೂಚಿಸಿದ ಪ್ರದೇಶದವನ್ನೆಲ್ಲ ಕೊಡುವನು. ಆಗ ಈ 3 ಪಟ್ಟಣಗಳನ್ನಲ್ಲದೆ ಇನ್ನು 3 ಪಟ್ಟಣಗಳನ್ನು ಗೊತ್ತು ಮಾಡಬೇಕು. ನಿಮ್ಮ ದೇವರಾದ ಯಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿರಪರಾಧಿಗೆ ಮರಣ ಶಿಕ್ಷೆಯಾಗಬಾರದು. ಅಂಥವನಿಗೆ ಮರಣ ಶಿಕ್ಷೆಯಾದರೆ ಆ ದೋಷವು ನಿಮ್ಮದಾಗಿಯೇ ಇರುವುದು. ಥ್ಯಾಂಕ್ ಯು. ಗುಡ್. ಸರಿ, ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗೆ ಇಲ್ಲಿ ನೋಡ್ಬೇಕ್ರೆ ನಮ್ಗೆ ಏನಪ್ಪ ಮಾಡ್ತಾರೆ 19 ಚಾಪ್ಟರ್ ಅಲ್ಲಿ ಅಂತ ನೋಡ್ಬೇಕ್ರೆ ಏನ್ರಿ ರೆಫ್ಯೂಜ್ ಸಿಟೀಸ್ ಬಗ್ಗೆ ಏನ್ ಮಾಡ್ತಾರೆ. ನಾವು ಕಳೆದ ಒಂದು ಸತಿಗೆ ಓದ್ಬೇಕಾದ್ರೆ ಏನ್ ಮಾಡ್ತಾರೆ 6 ಏನ್ರಿ ಈ ಒಂದು ಆಶ್ರಯ ಪಟ್ಟಣಗಳು, ಆಶ್ರಯ ನಗರಗಳು. ಥ್ಯಾಂಕ್ ಯು ಸರ್. ಅಂದ್ರೆ ಸೊ 6 ಇರ್ಬೇಕಾಗಿತ್ತು ಅಂತ ಹೇಳ್ತಾರೆ.
ಆಮೇಲೆ ಇಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ, ಆಶ್ರಯ ನಗರಕ್ಕೆ ಹೋಗುವಂತ ರೋಡ್ ಹೇಗಿರ್ಬೇಕು ಅಂತಂದ್ರೆ ಕ್ಲೀನ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು, ರಸ್ತೆನ ಕ್ಲೀನ್ ಆಗಿ ಮಾಡಿರ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಅದ್ ಹೇಳ್ತಾರೆ ಥರ್ಡ್ ವರ್ಸ್ ಹೇಳ್ಬೇಕ್ರೆ ಅವನು ಬೈ ಮಿಸ್ಟೇಕ್ ಆಗಿ ಸಾಯಿಸಿ ಅವ್ರನ್ನ ಇನ್ನೊಬ್ರು ಯಾರೋ ಬಂದು ಕೊಲೆ ಮಾಡಿದ ರೀತಿಯಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅನುಕೂಲವಾಗಿರ್ತಾರೆ. ಮಾರ್ಗ ಏನಾಗಿರ್ಬೇಕು ತುಂಬಾ ಕ್ಲಿಯರ್ ಆಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆಮೇಲೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅದರ ಎಕ್ಸಾಂಪಲ್ ದೃಷ್ಟಾಂತ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಕೂಡ ಏನ್ ಮಾಡ್ತಾರೆ ಕೊಡ್ತಾರೆ. ಆಕಸ್ಮಿಕವಾಗಿ ಏನೋ ಬಿದ್ದೋಗ್ಬಿಡ್ತು ಅಂತಂದ್ರೆ ಅವನು ಇಮ್ಮಿಡಿಯೇಟ್ ಏನ್ ಮಾಡ್ಬೇಕು, ಆಶ್ರಯ ಪಟ್ಟಣಕ್ಕೆ ಅವ್ನು ಹೋಗಿ ಅಲ್ಲಿ ಆಶ್ರಯ ತಗೊಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಅವ್ರ ಕಡೆಯವರು ದ್ವೇಷದಿಂದ ಇವನ್ನ ಸಹಿಸೋದಕ್ಕೆ ಏನಿದೆ ತುಂಬಾ ಸಾಧ್ಯಗಳು ಇರ್ತಾರೆ. ಯಾಕೆ ಹಿಂಗ್ ಮಾಡು ಅಂತ ಹೇಳ್ತಾರೆ ಅಂತಂದ್ರೆ ಏನ್ ಕಾರಣ ಕೊಟ್ರ ಅಲ್ಲಿ ಟೆಂತ್ ವರ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಎಂತ ನಿರಪರಾಧಿಯ ರಕ್ತವನ್ನು ಏನ್ ಮಾಡಕ್ ಹೋಗ್ಬಿಡಿ ನೀವು ಸುರ್ಸಕ್ ಹೋಗ್ಬೇಡಿ. ಅದರ ಬೈ ಮಿಸ್ಟೇಕ್ ಆಗೂ ಕೂಡ ಏನ್ ಮಾಡಕ್ ಹೋಗ್ಬಿಡಿ ನೀವು ನಿರಪರಾಧಿಯ ರಕ್ತವನ್ನು ಸುರ್ಸಕ್ ಹೋಗ್ಬಾರ್ದು. ಸುರ್ಸಿದ್ರೆ ಏನಾಗ್ತಾರೆ ಆ ರಕ್ತಕ್ಕೆ ನೀವೇನ್ ಮಾಡ್ಬೇಕು, ಏನ್ ಕೊಡ್ಬೇಕು, ಬೆಲೆ ಕೊಡ್ಬೇಕು, ಲೆಕ್ಕ ಕೊಡ್ಬೇಕು ಅಂತ ಏನ್ ಮಾಡ್ತಾರಲ್ಲ. ಓಕೆ ಸರ್, ನೆಕ್ಸ್ಟ್ ವರ್ಸಸ್ 11 ಇಂದ ಹಿಡಿದು ವರ್ಸಸ್ 21 ಪ್ರಕಾಶ್ ಬ್ರದರ್ ಓದಕ್ಕಾಗ್ತದ? ಹಾ ಬ್ರದರ್. ಆದರೆ ಯಾರಾದ್ರೂ ಒಬ್ಬರ ದೇಶವನ್ನೇ ಇಟ್ಟು ಸಮಯ ನೋಡಿಕೊಂಡು ಅವನ ಮೇಲೆ ಬಿದ್ದು ಅವರನ್ನು ಹೊಡೆದು ಕೊಂದ ತರುವಾಯ ಈ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋದರೆ ಅವನ ಊರಿನ ಹಿರಿಯರು ಅವನನ್ನು ಅಲ್ಲಿಂದ ಹಿಡಿತರಿಸಿ ಅವನಿಗೆ ಮರಣ ಶಿಕ್ಷೆ ಆಗುವಂತೆ ಮುಯಿ ತೀರಿಸುವ ಹಂಗು ಉಳ್ಳವನ ಕೈಗೆ ಕೊಡಬೇಕು. ನೀವು ಅವನನ್ನು ಕನ್ನಿಕರಿಸಬಾರದು. ನಿಮಗೆ ಶುಭ ಉಂಟಾಗುವಂತೆ ನಿರಪರಾಧಿಯ ಪ್ರಾಣವನ್ನು ತೆಗೆಯದವನು ಇಸ್ರಾಯೇಲರಲ್ಲಿ ಉಳಿಯದಂತೆ ಮಾಡಬೇಕು. ಮೇರೆಯನ್ನು ಸರಿಸಕೂಡದೆಂಬ ವಿಧಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮ ಪಾಲಿಗೆ ಒಂದು ಸ್ವಾಸ್ಥ್ಯದಲ್ಲಿ ನರೆಯವನ ಭೂಮಿಯ ಪೂರ್ವಕಾಲದ ಮೇರೆಯನ್ನು ಒತ್ತಬಾರದು. ಅಪರಾಧವನ್ನು ಸ್ಥಾಪಿಸುವುದಕ್ಕೆ ಒಂದೇ ಸಾಕ್ಷಿ ಮಾತ್ರ ಸಾಲದೆಂಬ ವಿಧಿ. ಯಾವ ದೋಷದ ಅಥವಾ ಅಪರಾಧದ ವಿಷಯದಲ್ಲೂ ಒಬ್ಬನೇ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು. ನಡೆದ ಸಂಗತಿ ಸ್ಥಾಪನೆಯಾಗುವುದಕ್ಕೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳು ಬೇಕು. ಸುಳ್ಳು ಸಾಕ್ಷಿಯನ್ನು ಹೇಳಿದವನಿಗೆ ವಿಧಿಸಬೇಕಾದ ಶಿಕ್ಷೆ. ಯಾವನಾದರೂ ನ್ಯಾಯ ವಿರುದ್ಧವಾಗಿ ಬಂದು ಮತ್ತೊಬ್ಬನನ್ನು ಅಪರಾಧಿ ಎಂದು ಸಾಕ್ಷಿ ಹೇಳಿದರೆ ವ್ಯಾಜ್ಯವಾಡುವ ಆ ಇಬ್ಬರು ಯೆಹೋವನ ಸನ್ನಿಧಿಯಲ್ಲಿ ಯಾಜಕರ ಮುಂದೆಯೂ ಆಗ ಇರುವ ನ್ಯಾಯಾಧಿಪತಿಗಳ ಮುಂದೆಯೂ ನಿಲ್ಲಬೇಕು. ನ್ಯಾಯಾಧಿಪತಿಗಳು ಚೆನ್ನಾಗಿ ವಿಚಾರಣೆ ಮಾಡಿದ ಮೇಲೆ ಆ ಮನುಷ್ಯನ ಸಾಕ್ಷಿ ಸುಳ್ಳೆಂದು ತೋರಿ ಬಂದರೆ ಅವನು ಆ ಮತ್ತೊಬ್ಬನಿಗೆ ಮಾಡಿಸಬೇಕೆಂದಿದ್ದ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು. ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದು ಹಾಕಬೇಕು. ಉಳಿದವರು ಆ ಸಂಗತಿಯನ್ನು ಕೇಳಿ ಭಯಪಟ್ಟು ಇನ್ನು ಮುಂದೆ ಇದ್ದ ದುಷ್ಟತ್ವವನ್ನು ನಡೆಸದಿರುವರು. ನೀವು ಅಂಥವರನ್ನು ಕನ್ನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ನಷ್ಟಪಡಿಸಬೇಕು. ಸದ್ಯ ನೋಡ್ಬೇಕ್ರೆ ಏನ್ರಿ ಹೇಳ್ತಾರೆ ಅಂದ್ರೆ, ಯಾರೋ ಬೇಕೆಂದು ಅವನು ಮರ್ಡರ್ ಮಾಡ್ಬಿಟ್ಟ ಅಂತಂದ್ರೆ ಅವನೋಗಿ ಆಶ್ರಯ ಪಟ್ಟಣಕ್ಕೆ ಅವಸ್ಕೊಬಿಟ್ಟ ಅಂದ್ರೆ ಏನ್ ಹೇಳ್ತಾರೆ, ಹಿರಿಯರನ್ನ ಕಳ್ಸ್ಬಿಟ್ಟು ಅವನೇನ್ ಮಾಡಕ್ ಫಸ್ಟ್ ಹೇಳ್ಕೊಂಬಂದು ಅವನಗೇನು ಮರಣದಂಡನೆ ಏನ್ ಮಾಡ್ಬೇಕು ವಿಧಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರ ಆಮೇಲೆ ನಮ್ಮ ಏನ್ರಿ ಲ್ಯಾಂಡ್ ಮಾರ್ಕ್ ಅಂದ್ರ ಜಮೀನ್ ಗಿಮೀನ್ಗೆ ಏನ್ರಿ ಎಲ್ಲ ಬಂದ್ಬಿಟ್ಟು ಅಳತೆ ಗಳತೆ ಮಾಡಿ ಮೆಜರ್ಮೆಂಟ್ ಮಾಡಿ ಎಲ್ಲರೂ ಒಂದ್ ಕಡೆ ಮಾರ್ಕಿಂಗ್ ಕಲ್ಗಳು ಹಾಕಿದ್ರೆ ಏನೇ ಕಾರಣಕ್ಕೂ ಏನ್ ಮಾಡಕ್ ಹೋಗ್ಬಾರ್ದು ನೀವು, ಚೇಂಜ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಇವತ್ತೆಲ್ಲ ಬಂದ್ಬಿಟ್ಟು ಆಸ್ತಿ ವಿಚಾರವಾಗಿರುವಾಗಿರಂತ ಎಲ್ಲ ಒಂದು ವಿವಾದ ಕೇಸ್ಗಳು ಎಲ್ಲ ಇದೇ ಮ್ಯಾಟ್ರು. ಅದರ ಏನಂದ್ರೆ ಒಂದೊಂದು ಇಂಚು ಒಂದೊಂದು ಅಡಿಗಳಲ್ಲಿ ಅಂತ ಜಗಳಗಳು ಅಂದ್ರೆ ಅದಿಗೆ ನೋಡ್ಬೇಕಂತ ಹೇಳ್ತಾರೆ. ಏನೇ ಕಾರಣಕ್ಕೆ ಏನ್ ಮಾಡಕ್ ಹೋಗ್ಬಿಡಿ ನೀವು ಅದನ್ನ ಚೇಂಜ್ ಮಾಡಕ್ ಹೋಗ್ಬಿಡಿ, ನೀವು ಅದನ್ನ ಏನಂತಾರೆ ಆಲ್ಟ್ರೇಷನ್ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಸಾಕ್ಷಿಗಳಲ್ಲಿ ಎಷ್ಟು ಸಾಕ್ಷಿ ಇರ್ಬೇಕಂತೆ, ಎರಡು ಅಥವಾ ಮೂರು ಸಾಕ್ಷಿ ಇರ್ಬೇಕು. ಯಾವುದೇ ಕಾರಣಕ್ಕೂ ಒಂದೇ ಒಂದು ಸಾಕ್ಷಿ ಕೊಟ್ಟು ಅದನ್ನ ಯಾವುದೇ ಕಾರಣಕ್ಕೆ ಏನ್ ಮಾಡಕ್ ಹೋಗ್ಬಿಡಿ ನೀವು ಮಾಡಕ್ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಆಮೇಲೆ ಇದು ಸಾಕ್ಷಿ ನಾವು ವಿಚಾರಣೆ ಮಾಡ್ಬೇಕಾದ್ರೆ ಹೆಂಗ್ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ತಾರೆ, ಯಾರ ಮುಂದೆ ವಿಚಾರಣೆ ಮಾಡ್ಬೇಕು, ಯಾಜಕ ಮತ್ತೆ ಏನ್ರಿ ಒಂದು ನ್ಯಾಯಸ್ಥಾಪಕರುಗಳ ಮುಂದೆ ಏನ್ ಮಾಡಕ್ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಈ ತರ ಯಾರಿಗಾರ ಮಾಡಿದಾರಾ, ನ್ಯಾಯಸ್ಥಾಪಕರ ಮುಂದೆ ಮತ್ತೆ ಯಾಜಕರ ಮುಂದೆ ಯಾರಿಗಾರ ವಿಚಾರಣೆ ಮಾಡಿದಾರಾ ಸಾಕ್ಷಿಗಳನ್ನ ಇಟ್ಬಿಟ್ಟು? ಅಂದ್ರ ವೆರಿ ಗುಡ್ ಅಪೋಸ್ಟಲ್ ಪೌಲ್. ಆಮೇಲೆ ಯೇಸು ಕ್ರಿಸ್ತನ್ ಏನ್ ಮಾಡಿದ್ದಾರೆ, ಅವ್ರ ಎಂಕ್ವೈರಿ ಮಾಡಿದ್ದಾರೆ. ಅಂದ್ರೆ ಅದಿಗೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಸಿನೆಡ್ರಿನ್ ಅಲ್ಲಿ ಕರೀತಾರೆ 70 ಟೀಮ್ ಆಫ್ ಜಡ್ಜಸ್ ಏನಾಗಿದ್ರು ನೈಟ್ ನೆಂಟ್ ಲೆಕ್ಕ ಏನ್ ಮಾಡ್ತಾರೆ ವಿಚಾರಿಸ್ತಾರೆ ಅಂದ್ರೆ ಈ ಆಧಾರದ ಮೇಲೆ. ಅದರ ಸದ್ಯ ನೋಡ್ಬೇಕಾದ್ರೆ ಸುಳ್ಳು ಸಾಕ್ಷಿಗಳು ಹುಡುಕ್ತಾರೆ ಏನಾಗೋದಿಲ್ಲ ಅಲ್ಲಿ ಸಿಕ್ಕದೇ ಇಲ್ಲ. ಕೊನೆಗೆ ಏನ್ ಮಾಡ್ತಾರೆ ಯಾಜಕ ಏನ್ರಿ ಅವರೇ ಒಂದು ಕ್ವಶನ್ ಕೇಳಿ ಅವರೇ ಬ್ಲಾಸ್ಫೇಮ್ ಮಾಡ್ಬಿಟ್ರು ಅಂತ ಏನ್ ಮಾಡ್ತಾರೆ ಬಟ್ಟೆನ ಹರ್ಕೊಂಡು ಕೇಸ್ ಕಿಸ್ಕೊಂಡ್ಬಿಡ್ತಾರೆ ಮರಣದಂಡನೆ ವಿಧಿಸೋದು ನೋಡ್ತೀರಿ. ಅಂದ್ರೆ ಅದಿಗೆ ನೋಡ್ಬೇಕಾದ್ರೆ ನಾವು ನೋಡ್ತೀವಿ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಚಾಪ್ಟರ್ 20 ವರ್ಸಸ್ 1 10 ವರ್ಗು ಸಿಸ್ಟರ್ ಉಷಾ ಅವ್ರು ಓದ್ತಾರೆ. ವರ್ಸಸ್ 11 ಹಿಡಿದು ವರ್ಸಸ್ 20 ವರ್ಗು ಸಿಸ್ಟರ್ ಅನಿತಾ. ಅನಿತಾ ಅಷ್ಟು ಓದ್ತೀರಾ? ಓಕೆ ಬ್ರದರ್. ಓಕೆ, ಮೊದಲು ಸಹೋದರಿ ಅಂತ ಉಷಾ ಅವರು 20 ಇದೆಯಾ 1 10 ವಚನ.
ಯುದ್ಧ ಕ್ರಮ. ನೀವು ಶತ್ರುಗಳನ್ನೇ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು ರಥಗಳು ನಿಮಗಿಂತ ಹೆಚ್ಚಾದ ಕಾಲ್ಬಲವು ಇರುವುದನ್ನು ಕಂಡರೆ ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಇದ್ದಾನಲ್ಲ. ನಿಮಗೆ ಕಾಳಗ ಸಮೀಪಿಸಿದಾಗ ಯಾಜಕನು ಮುಂದೆ ಬಂದು ಭಟರಿಗೆ, ಇಸ್ರಾಯೇಲರೇ ಕೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿದಷ್ಟೇ. ನೀವು ಎದೆಗಿಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು. ಮತ್ತು ಸೈನ್ಯಾಧಿಪತಿಗಳು ಅವರಿಗೆ, ನಿಮ್ಮಲ್ಲಿ ಯಾವನಾದರೂ ಹೊಸ ಮನೆಯನ್ನು ಕಟ್ಟಿಸಿಕೊಂಡು ಇನ್ನೂ ಗೃಹ ಪ್ರವೇಶ ಮಾಡದಿದ್ದರೆ ಅವನು ಮನೆಗೆ ಹೋಗಲಿ. ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಂಡಾನು. ಯಾವನಾದರೂ ದ್ರಾಕ್ಷೆ ತೋಟವನ್ನು ಮಾಡಿ ಅದರ ಹಣ್ಣುಗಳನ್ನು ಇನ್ನೂ ಅನುಭೋಗಿಸದಿದ್ದರೆ ಅವನೂ ಮನೆಗೆ ಹೋಗಲಿ. ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಆ ತೋಟದ ಹಣ್ಣುಗಳನ್ನು ಅನುಭೋಗಿಸಾನು. ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಹೆಣ್ಣನ್ನು ಇನ್ನೂ ಸೇರಿಸಿಕೊಳ್ಳದಿದ್ದರೆ ಅವನು ಮನೆಗೆ ಹೋಗಲಿ. ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಅವಳನ್ನು ಸೇರಿಸಿಕೊಂಡಾನು ಎಂದು ಹೇಳಬೇಕು. ಮತ್ತು ಯಾವನಾದರೂ ಧೈರ್ಯ ಕಡಿಮೆಯಾಗಿ ಅಂಜಿಕೊಂಡರೆ ಅವನೂ ಮನೆಗೆ ಹೋಗಲಿ. ಅವನು ದಿಗಿಲು ಪಡುವುದರಿಂದ ಅವನ ಜೊತೆಗಾರರು ದಿಗಿಲು ಪಟ್ಟಾರು ಎಂದು ಹೇಳಬೇಕು. ಸೈನ್ಯಾಧಿಪತಿಗಳು ಭಟರಿಗೆ ಈ ರೀತಿಯಾಗಿ ಹೇಳಿದ ನಂತರ ದಂಡಿನವರ ಮೇಲೆ ನಾಯಕರನ್ನು ನೇಮಿಸಬೇಕು. ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಅದರ ಹತ್ತಿರಕ್ಕೆ ಬಂದಾಗ ಮೊದಲು ಅದು ಯುದ್ಧವಿಲ್ಲದೆ ಸಮಾಧಾನದಿಂದಲೇ ಅಧೀನವಾಗಬಹುದೆಂದು ಪ್ರಕಟಿಸಬೇಕು. ಓಕೆ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನ್ರಿ ಏನೋ ಯುದ್ಧಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ರಿ ನೀವು ಯಾಜಕರು ಬಂದು ಏನ್ ಮಾಡ್ಬೇಕು, ಆ ಎಂಟೈರ್ ಯುದ್ಧ ಸೈನ್ಯದಲ್ಲಿ ಇರುವಂತ ವೀರರಿಗೆ ಏನ್ ಮಾಡ್ಬೇಕು, ಪ್ರೋತ್ಸಾಹ ಪಡಿಸ್ಬೇಕು ಅಂತ ಹೇಳ್ತಾರೆ. ಏನಂತ ಪ್ರೋತ್ಸಾಹ ಪಡಿಸ್ಬೇಕು ಅಂತಂದ್ರೆ ಏನ್ರಿ ಯುದ್ಧ ಏನ್ರಿ ನೀವು ಅವರು ಕುದುರೆಗಳು ಸೈನ್ಯಗಳನ್ನ ನೋಡ್ಬಿಟ್ಟು ಹೆದರ್ಬೇಡಿ. ನಿಮಗಾಗಿ ಯಾರು ಯುದ್ಧ ಆಡ್ತಾರೆ, ದೇವ್ರ ಏನ್ ಮಾಡ್ತಾರೆ ಯುದ್ಧ ಆಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ಪ್ರೋತ್ಸಾಹ ಪಡಿಸ್ಬೇಕು ಅಂತ ಹೇಳ್ತಾ ಇದಾರೆ. ಆಮೇಲೆ ಸೈನ್ಯಗೆ ಏನಂತ ಹೇಳ್ಬೇಕು ಅಂತಂದ್ರೆ ಏನ್ರಿ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಹೇಳ್ತಾರೆ. ಯುದ್ಧಕ್ಕೆ ಯಾರು ಹೋಗ್ಬಾರ್ದು, ಮೊದಲನೇ ಕಂಡೀಷನ್ ಏನು, ಹೊಸ್ದಾಗ ಮನೆ ಕಟ್ಟಿದ್ರೆ ಅವನೇನ್ ಮಾಡ್ಬೇಕು, ಫಸ್ಟ್ ಮನೆಗೆ ಪ್ರವೇಶ ಮಾಡ್ತಿದ್ರೆ ಮನೆಯನ್ನ ಡೆಡಿಕೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ನ ಮನೆಯನ್ನ ಡೆಡಿಕೇಟ್ ಮಾಡಿರ್ಬೇಕು ಅದರ ಅಂದ್ರೆ ಮನೆಯನ್ನ ಗೃಹ ಪ್ರವೇಶ ಮಾಡ್ಬೇಕು ಅಂದ್ರೆ ಏನ್ರಿ ಮನೆಯನ್ನ ಬಂದ್ಬಿಟ್ಟು ದೇವ್ರಿಗಾಗಿ ಮಾಡ್ಕೊ ಅವ್ನ ಡೆಡಿಕೇಟ್ ಮಾಡಿರ್ಬೇಕು ಅದರ ಅದೇ ಡೆಡಿಕೇಶನ್. ಈ ಕಾಲದಲ್ಲಿ ಗೃಹ ಪ್ರವೇಶ ಅಂತ ಹೇಳ್ತಾರೆ. ಆ ಕಾಲ ಏನ್ ಮಾಡೋರು ಏನ್ರಿ ಡೆಡಿಕೇಶನ್ ನನ್ ಮಾಡಿದ್ರೆ ಅವನೇನ್ ಮಾಡ್ಲಿ, ಅವನು ಫಸ್ಟ್ ಅವನು ಯುದ್ಧಕ್ಕೆ ಹೋಗ್ಲಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಾರೆ. ಎರಡನೇದು ಏನ್ರಿ ದ್ರಾಕ್ಷೆಯ ತೋಟ ಅಂದ್ರ. ಆಮೇಲೆ ಮೂರನೇದು ಹೆಂಡತಿನ ಏನೋ ಮದ್ವೆ ಆಗಿದ್ರೆ, ಅಂದ್ರೆ ಹೊಸ್ದಾಗಿನ ಮದ್ವೆ ಆಗಿದ್ದ ಅಂತಂದ್ರೆ ಅವನೇನ್ ಮಾಡ್ಲಿ, ಫಸ್ಟ್ ಅವನು ಮನೆಗೆ ಹೋಗ್ಲಿ ಆಮೇಲೆ ಮಾಡ್ಲಿ ಯುದ್ಧಕ್ಕೆ ಬರ್ಲಿ ಅಂತ ಹೇಳ್ತಾರೆ. ಅದರ ಈ ತರ ಯಾರಾದ್ರು ಮಾಡಿದಾರ, ಮದ್ವೆ ಮಾಡ್ಕೊಂಡು ಹೆಂಡತಿ ಹತ್ರ ಇಲ್ದ್ರ ಆಮೇಲೆ ಯುದ್ಧಕ್ಕೆ ಹೋಗಿರೋದು, ಈ ತರ ಮರಣ ಹೊಂದಿರೋದು ಯಾರ ವ್ಯಕ್ತಿ ಇದಾರ? ಊರಿಯನ ಹೆಂಡತಿಯನ್ನ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ಊರಿಯನ್ನ ಎಂತಾರೆ ಹೆಂಡತಿ ಅಂತ ಬೆಚ್ಚಿಬಾನ ದಾವಿದ್ ಏನ್ ಮಾಡೋದು ಈ ಒಂದು ಇದನ್ನಲ್ಲೇ ಮಾಡೋದು ಅಲ್ವರ. ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ದಾವಿದ್ ಏನ್ ಮಾಡ್ತಾನೆ, ಹೋಗು ಅಂತ ಹೇಳ್ತಾರೆ, ನೀವ್ ಏನ್ ಮಾಡಕ್ ಹೋಗಲ್ಲ ಅನ್ನ ಆ ವಾಕ್ಯದ ಪ್ರಕಾರ ಹೋಗೋದಿಕ್ ಹೋಗಲ್ಲ. ಅದಕ್ಕೆ ಹೇಳ್ತಾರೆ ಅನ್ಯಾಯವಾಗ ದಾವಿದ್ ಏನ್ ಮಾಡ್ತಾನೆ, ಯುದ್ಧದಲ್ಲಿ ಏನ್ ಮಾಡ್ತಾನೆ ಅವನ್ನ ಅವನ ಸಾಯಿಸಾಕ್ತಾನೆ. ಈ ವಾಕ್ಯದ ಪ್ರಕಾರನೇ ಇನ್ನೊಬ್ರು ಏನ್ ಮಾಡ್ತಾರೆ, ಬೆಚ್ಚಿಬನ ಮದ್ವೆ ಆಗ್ತಾರೆ ಅಂದ್ರ. ಆಮೇಲೆ ಇನ್ನ ಅದೇ ತರ ಯಾರು ಭಯ ಇರೋದಾಗಿದ್ರೆ ಏನ್ ಮಾಡಿ, ನೀವು ಒಟ್ಟೋಗಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಇದೇ ತರ ಯಾರು ಹೇಳಿದಾರ ಯುದ್ಧಕ್ಕೆ ಬರ್ಬೇಕಾರೆ, ನೋಡಪ್ಪ ಯಾರು ಭಯ ಇದ್ರೆ ದಯವಿಟ್ಟು ಒಟ್ಟೋಗ್ಬಿಡಿ ಅಂತ ಯಾರು ಹೇಳಿದಾರ ಬೈಬಲ್ ಅಲ್ಲಿ? ಗಿದ್ಯೋನ್ ನೋಡ್ರ, ಗಿದ್ಯೋನ್ ಏನ್ ಅನೌನ್ಸ್ಮೆಂಟ್ ಕೊಡ್ತಾರೆ, ಭಯ ಅಂತ ಹೇಳಿದ ತಕ್ಷಣ ಇಮ್ಮಿಟ್ ಎಷ್ಟ್ ಜನ ಹೋಗ್ಬಿಟ್ರ, 8,000 ಜನ ಹೋದ್ರು, 22,000. ವೆರಿ ಗುಡ್. ಅಂದ್ರ ಉಳ್ದಿರೋದು ಏನ್ರಿ 10,000 ಜನ ಏನ್ ಮಾಡ್ತಾರೆ, ದೇವ್ರ ಅದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ವೆರಿ ಗುಡ್, ಫೈನ್, ಓಕೆ. ನೆಕ್ಸ್ಟ್ ಲಾಸ್ಟ್ ಒಂದಿದು ವರ್ಸಸ್ 10-11 ಇಂದ ಹಿಡಿದು ವರ್ಸಸ್ 20. ಅನಿತಾ ಅಷ್ಟು ಓದಕ್ಕಾಗ್ತದಾ? ಅದರಲ್ಲಿರುವವರು ಒಪ್ಪಿ ಬಾಗಿಲನ್ನು ನಿಮಗೆ ತೆರೆದುಕೊಟ್ಟರೆ ಅವರೆಲ್ಲರೂ ನಿಮಗೆ ಬಿಟ್ಟಿ ಕೆಲಸವನ್ನು ಮಾಡುವ ದಾಸರಾಗಬೇಕು. ಅವರು ನಿಮ್ಮ ಮಾತಿಗೆ ಸಮ್ಮತಿಸದೆ ಎದುರಿಸಿದರೆ ನೀವು ಆ ಪಟ್ಟಣಕ್ಕೆ ಮುತ್ತಿಗೆ ಹಾಕಬೇಕು. ನಿಮ್ಮ ದೇವರಾದ ಯಹೋವನು ಆ ಪಟ್ಟಣವನ್ನು ನಿಮಗೆ ವಶ ಮಾಡಿದಾಗ ಅದರಲ್ಲಿರುವ ಗಂಡಸರೆಲ್ಲರನ್ನು ಕನಿಕರಿಸದೆ ಸಂಹಾರ ಮಾಡಬೇಕು. ಹೆಂಗಸರನ್ನು, ಮಕ್ಕಳನ್ನು, ದನಗಳನ್ನು ಊರಲ್ಲಿರುವ ಆಸ್ತಿಯನ್ನು ನೀವು ಸ್ವಂತಕ್ಕೆ ತೆಗೆದುಕೊಳ್ಳಬಹುದು.
ನಿಮ್ಮ ದೇವರಾದ ಯೆಹೋವನು ನಿಮಗೆ ವಶಪಡಿಸಿದ ಶತ್ರುಗಳ ಆಸ್ತಿಯನ್ನು ನೀವೇ ಅನುಭೋಗಿಸಬಹುದು. ಈ ದೇಶದ ಜನಾಂಗಗಳಿಗೆ ಸೇರದೆ ದೂರವಾಗಿರುವ ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ನೀವು ಹಾಗೆಯೇ ನಡೆದುಕೊಳ್ಳಬೇಕು. ಆದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಂತಕ್ಕಾಗಿ ಕೊಡುವ ಈ ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ಹಾಗೆ ಮಾಡದೆ ಉಸಿರು ಬಿಡುವ ಒಬ್ಬನಾದರೂ ಉಳಿಸಬಾರದು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅಪ್ಪಣೆ ಕೊಟ್ಟಂತೆ ಇವರನ್ನು, ಅಂದರೆ ಇತ್ತೀಯರು, ಅಮೋರಿಯರು, ಕಾನಾನ್ಯರು, ಪೆರೆಜಿಯರು, ಹಿವ್ವಿಯರು, ಎಬೂಸಿಯರು ಇವರೆಲ್ಲರನ್ನು ನಾಶ ಮಾಡಿ ಬಿಡಬೇಕು. ಇಲ್ಲವಾದರೆ ಅವರು ತಮ್ಮ ದೇವರುಗಳಿಗಾಗಿ ಆಚರಿಸುವ ನಿಷಿದ್ಧಾಚಾರಗಳನ್ನು ನಿಮಗೆ ಕಲಿಸಿಕೊಟ್ಟರು ಮತ್ತು ನೀವು ನಿಮ್ಮ ದೇವರಾದ ಯೆಹೋವನಿಗೆ ದ್ರೋಹಿಗಳಾದಿರಿ. ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಅದಕ್ಕೆ ಬಹುದಿವಸ ಮುತ್ತಿಗೆ ಹಾಕಿರುವಾಗ ಅದಕ್ಕೆ ಸೇರಿರುವ ಮರಗಳನ್ನು ಹಾಳು ಮಾಡಬಾರದು, ಅವುಗಳಿಗೆ ಕೊಡಲಿಯನ್ನು ಹಾಕಲೇಬಾರದು, ಅವುಗಳ ಹಣ್ಣನ್ನು ತಿನ್ನಬಹುದೇ ಹೊರತು ಮರಗಳನ್ನು ಕಡಿಯಬಾರದು. ಅಡವಿಯ ಮರಗಳು ಶತ್ರುಗಳೇನು ಅವುಗಳೊಡನೆ ಯುದ್ಧ ಮಾಡಬಹುದೇ? ತಿನ್ನತಕ್ಕ ಹಣ್ಣು ಕೊಡೋದಿಲ್ಲವೆಂದು ನೀವು ತಿಳಿದ ಮರಗಳನ್ನು ಮಾತ್ರ ನೀವು ಕೆಡಿಸಬಹುದು, ಕಡಿಯಬಹುದು. ಅವುಗಳಿಂದ ಯುದ್ಧ ಯಂತ್ರಗಳನ್ನು ಮಾಡಿಕೊಂಡು ನಿಮಗೆ ವಿರುದ್ಧವಾಗಿರುವ ಆ ಪಟ್ಟಣವು ಬೀಳುವ ತನಕ ಅದಕ್ಕೆ ಮುತ್ತಿಗೆ ಹಾಕಬೇಕು. ಕೊನೆಯದಾಗಿ ಏನ್ ಹೇಳ್ತಾರೆ, ಯುದ್ಧದ ವಿಚಾರದಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಅಡ್ವೈಸ್ ಗಳು ಕೊಡ್ತಾರೆ. ಅದರ ನೀವ್ ಯಾವ್ದಾರ ಬಂದ್ಬಿಟ್ಟು ಒಂದ್ ರಾಜ್ಯಕ್ಕೆ ಮುತ್ತಿಗೆ ಹಾಕದಂದ್ರೆ ಫಸ್ಟ್ ಏನ್ ಮಾಡಿ, ನೀವು ಏನ್ಮದೆ ಪೀಸ್ಗೆ ಏನ್ ಮಾಡಿ, ನೀವು ಕೇಳ್ಕೊಳ್ಳಿ, ಅವ್ರಿಗೆ ನಿಮ್ಗೆ ವಾಲಂಟಿಯರ್ ಸರೆಂಡರ್ ಆಗ್ಬಿಟ್ರೆ ಅವನ್ನೆಲ್ಲ ಏನ್ ಮಾಡಿ ನೀವು ಸೆರೆಗೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೆರೆಗೆ ಕರ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಎಲ್ಲಾ ಗಂಡಸನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಹೆಂಗಸ್ರನ್ನ ಮತ್ತೆ ಮಕ್ಳನ್ನ ಏನ್ ಮಾಡ್ಬೇಕು ನೀವು, ಅವರು ಮತ್ತೆ ದನ ಕುರಿಗಳು ಮಾತ್ರ ಏನ್ ಮಾಡ್ಬೇಕು ನೀವು, ಇತರ ಯಾರ ರಾಜ ಮಾಡಿದಿರಾ? ಸೌಲ ಮಾಡ್ತಾನಲ್ಲ ಬ್ರದರ್, ಸೌಲ ಮಾಡ್ತಾನೆ, ಮಾಡಿದ್ ಕರೆಕ್ಟ್. ನಾವಿದನ್ ಮಾಡ್ತಾನೆ, ಸೌಲ್ ಮಾಡಿದ್ ಕರೆಕ್ಟ್ ತಪ್ಪ? ಆದ್ರೆ ಅದ್ರಲ್ಲಿ ಹೇಳಿರ್ತಾರಲ್ಲ ಬ್ರದರ್, ದನ ಕರುಗಳನ್ನ ನೀನ್ ಉಳಿಸಬಾರ್ದು ಅಂತ ಹೇಳಿರ್ತಾರೆ. ಆದ್ರೆ ಅವನು ಅದನ್ನ ತಗೊಂಡ್ ಬಂದಿರ್ತಾನೆ, ಶ್ರೇಷ್ಠವಾದದ್ದನ್ನ ತಗೊಂಡ್ ಬಂದಿರ್ತಾನೆ. ವೆರಿ ಗುಡ್. ಅದಕ್ಕೆ ಈ ಫರ್ದರ್ ಇನ್ನೊಂದ್ ನೆಕ್ಸ್ಟ್ ನ್ಯಾಯ ಪ್ರಮಾಣದಲ್ಲಿ ಓದ್ದಂದ್ರೆ 15th ವರ್ಷ ಇಂದ ಇನ್ನೊಂದ್ ಕಂಡೀಷನ್ ಹೇಳ್ತಾರೆ, ಏನಂತ ಹೇಳ್ತಾರೆ, ಆದ್ರೆ ಸ್ವಾಧೀನವಾಗಿ ದೇವ್ರು ಕೊಟ್ಟಂತ ಒಂದು ಭೂಮಿಯಲ್ಲಿ, ನಿಮಗೆ ಸ್ವಾಧೀನವಾಗಿ ದೇವ್ರು ಕೊಟ್ಟಂತ ಭೂಮಿಯಲ್ಲಿ ಈ ತರ ಮಾಡ್ಬೇಡಿ, ಯಾರ್ದು ಸರಿಯಾಗಿ ಕರ್ಕೊಂಡ್ಬರ್ಬೇಡಿ, ಎಲ್ಲಾರನು ನೀವು ನಾಶ ಮಾಡ್ಬಿಡಿ ಅಂತ ಹೇಳ್ತಾರೆ. ದನ ಕುರಿಗಳಿಂದ ಹಿಡಿದು ಗಂಡಸರು ಹೆಂಗಸರು ಮಕ್ಕಳು ಎಲ್ಲಾರು ನಾಶ ಮಾಡಿ ಅಂತ ಹೇಳ್ತಾರೆ. ಸೌಲ್ ರಾಜ ಏನ್ ಮಾಡ್ಬೇಕಾಯ್ತು, ಲೇವಿಗಳಿರುತ್ತ ಧರ್ಮಶಾಸ್ತ್ರ ಒಂದ್ ಕಾಪಿ ತಗೊಂಡು ಧರ್ಮಶಾಸ್ತ್ರ ಏನ್ ಮಾಡ್ಬೇಕು, ಹಗಲಿರುಳೋನು ಧ್ಯಾನ ಮಾಡ್ಬಿಟ್ಟು ಅದ್ರ ಪ್ರಕಾರ ನೀತಿ ಒಂದು ಅದ್ರ ಪ್ರಕಾರ ನಿರ್ಧಾರಗಳ ತಗೋಬೇಕಾಯ್ತು. ಏನ್ ನಿರ್ಧಾರ ತಗೋಬೇಕಾಯ್ತು, ದೇವ್ರೆ ಅವಾಗ ಇನ್ನೊಂದ್ಸೆ ಕ್ಲಿಯರ್ ಆಗಿ ಹೇಳಿದ್ರು ಎಲ್ಲಾನು ಸಾಯ್ಸಾಕಿ ಅಂತ. ಅದು ಬದಲಾಗಿ ಏನ್ ಮಾಡ್ತಾನೆ, ಈ ಧರ್ಮಶಾಸ್ತ್ರ ಇರುವಂತ ಒಂದು ನಿಯಮ ಏನ್ ಮಾಡ್ತಾನೆ ಪಾಲನೆ ಮಾಡ್ತಾನೆ. ಏನು ಅಂದ್ರೆ, ಇದು ಅವ್ರ ದೇಶ ಅಲ್ಲ, ಹೊರ ದೇಶದಲ್ಲಿ ಅವ್ರ ಮುತ್ತಿಗೆ ಹಾಕಿ ಯಾರ ಯುದ್ಧಕ್ಕೆ ಹೋಗ್ಬೇಕಾರೆ ಅವಾಗ ಏನ್ ಮಾಡ್ಬೇಕಂತೆ, ಅಲ್ಲಿರೋಂತ ಗಂಡಸನ್ನ ಸಾಯ್ಸಾಕಿ ಮಿಗ್ದಲ್ಲಿ ಏನ್ ಮಾಡಕ್ ನೀವು ಒಳ್ಳೆ ಹೊಡ್ಕೊಂಡ್ ಬರ್ಬೇಕು ಅನ್ನೋ ದಾಸರಾಗಿ ಏನ್ ಮಾಡಿ ನೀವು ನಿಮ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಅದ್ಗೆ ನೋಡ್ಬೇಕಾರೆ ಏನ್ರಿ, ಸೌಲ್ ಮೋಡರಾಜ ಮಾಡಂತ ಒಂದು ಮಿಸ್ಟೇಕ್, ಅಂದ್ರೆ ಅವನ್ ಯುದ್ಧಕ್ಕೆ ಹೋಗ್ಬೇಕಾರೆ ಏನ್ ಮಾಡ್ಕೋಬಿಡಿ, ನೀವು ಮರಗಳನ್ನ ಕಡೆಗೆ ಹೋಗ್ಬಿಡಿ ಅಂತ ಇದ್ಮಾಡಿ ಹೇಳ್ತಾರೆ. ಯಾಕಂದ್ರೆ ಮರಗಳಿದ್ರೆ ಏನಾಗ್ತದೆ, ನಮ್ಗೆ ಅನೇಕ ಒಂದು ರೀತಿಲಿ ಶೆಲ್ಟರ್ ಕೊಡ್ತಾರೆ, ಪ್ರೊಟೆಕ್ಷನ್ ಕೊಡ್ತಾರೆ, ಫುಡ್ ಎಲ್ಲ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ. ಈ ತರ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಧರ್ಮೋಪದೇಶ ಕಂಡ ಏನ್ರಿ ಒಂದು 16th ಅಧ್ಯಾಯದಿಂದ 20th ಅಧ್ಯಾಯದವರೆಗೂ ಅನೇಕ ವಿಚಾರಗಳು ನಮ್ಗೆ ಏನ್ ಮಾಡ್ತಾರೆ, ಅನೇಕ ಒಂದು ನೀತಿ ಪಾಠಗಳು ನಮ್ಗೆ ಏನ್ ಮಾಡ್ತಾರೆ, ದೇವ್ ನಮ್ಗೆ ಅಲ್ಲಿ ಹೇಳ್ಕೊಡ್ತಾರೆ. ಅಂದ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಈ ಒಂದು ಕೂಟ ನಾವು ಎಂಟು ಮಾಡೋಣ.